ನಮ ವಿಶ್ವಕರ್ಮನೆ. ನಮ ವಿಶ್ವಕರ್ಮನೆ, ನಮಸ್ತೆ ಸರ್, ಹೇಳಿ. ಬೆಂಗಳೂರಿಂದ. ಏನು ವಾಯ್ಸ್ ಕರೆಕ್ಟ್ ಕೇಳಿಸ್ತಿಲ್ಲ. ಹೌದಾ? ಏನೇಳಿ? ಬೆಂಗಳೂರಿಂದ? ಬೆಂಗಳೂರಿಂದ ಮಾತಾಡ್ತೀನಿ. ಅದೇ ನಿಮ್ದೆಲ್ಲ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀನಿ ನಾನು. ಹೌದಾ, ನಿಮ್ಮ ಹೆಸರು? ನಮ್ಮ ಹೆಸರು ಅರವಿಂದ್ ಅಂತ. ಅರವಿಂದ್? ಅರವಿಂದ್ ಅಂತನಾ? ಹಾ ಹಾ, ಹೌದು. ಹೇಳಿ. ಹಾಗಾಗಿ ವಿಶ್ವಕರ್ಮನ ಬಗ್ಗೆ ಇವಾಗ ನಾ ಇದು ನಮ್ಮ ಇದರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯದೆಲ್ಲ ಕೇಳಿದ್ದೀನಿ, ಪ್ರವಚನ ಕೂಡ ಕೇಳಿದ್ದೀನಿ. ಮಹಾನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ ವಿಶ್ವಕರ್ಮ ದೇವರೇ ಅಂತ. ಆದ್ರೆ ಅವರು ಹೇಳಲ್ಲ, ಅವ್ರು ಹೇಳ ಅವ್ರು ಅವರು ಅದನ್ನ ಒಪ್ಕೊಳ್ಳಲ್ಲ, ಅವರು ಹೈಲೈಟ್ ಮಾಡಲ್ಲ. ನಿನ್ನೆ ನಿನ್ನೆ ದಾವಣಗೆರೆ ಅವ್ರದ್ದು ಏನೋ ಪ್ರವಚನದಲ್ಲಿ ಕೇಳಿದೆ ನಾನು, ಹಂಗಾಗಿ ಸಂಪೂರ್ಣ ಕೇಳಿದ್ರ? ಫುಲ್ ಕೇಳಿದೆ. ಒಂದೂವರೆ ಅವರು ಮಾತಾಡಿದ್ರಲ್ಲ, ಹೌದು ಹೌದು ಹೌದು. ಕೇಳಿದೆ ನಾನು. ಅದೇ ಇವಾಗ ಇದು ಸಮುದ್ರ ಮಂಥನದ್ದು ಎಲ್ಲ ಬರುತ್ತಲ್ಲ ಸ್ವಾಮಿ, ಅವಾಗೆಲ್ಲ ನಮ್ಮ ಸಮುದ್ರ ಮಂಥನ ಅದು ಸುಳ್ಳು ಸರ್, ಅದು ಪುರಾಣ ಕಲ್ಪಿನ ಕಲ್ಪಿತ ಅದು. ಕಲ್ಪಿತನ ಸಮುದ್ರ ಮಂಥನ ಮಾಡೋದು ಎಲ್ಲಿ ಯಾವ ಕಾಲಕ್ಕೆ ಏನಿದೆ? ಇಲ್ಲಿ ವಾದಿರಾಜರು ಬರ್ತಾರಲ್ಲ ಇಲ್ಲಿ ಇಲ್ಲಿ ಸ್ವಾಮಿ, ವಾದಿರಾಜರು ಇವಾಗ ನೋಡ್ರಿ, ಯಾರೇ ಸ್ವಾಮಿಗಳಾಗ್ಲಿ ನಮ್ಮ ಸ್ವಾಮಿಗಳಾಗ್ಲಿ ಅವರೆಲ್ಲ ಪುರಾಣ ಕಲ್ಪಿತ ಕಥೆಗಳಲ್ಲಿ ಮಿಕ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರ ಮೈಂಡ್ ಎಲ್ಲ ವೈರಸ್ ಹಿಡ್ಕೊಬಿಟ್ಟಿದೆ, ಅದು ಪುರಾಣದ ವೈರಸ್ ಹಿಡ್ಕೊಬಿಟ್ಟಿದೆ. ಅವ್ರ ವೇದಗಳೇ ಗೊತ್ತಿಲ್ಲ, ಅಧ್ಯಯನ ಮಾಡಕ್ ಹೋಗ್ಲಿಲ್ಲ, ತಿಳ್ಕೊಳಕ್ ಹೋಗ್ಲಿಲ್ಲ, ಮತ್ತೇನ್ ಮಾಡೋದು? ಈಗ ಅವ್ರು ಅದೇ ಪ್ರವಾಹದಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ತಪ್ಪದು, ಪುರಾಣದಲ್ಲಿ ಬರೀ ಎಲ್ಲ ಕಲ್ಪಿತ ಸುಳ್ಳುಗಳೇ. ಯಾವ ಪುರಾಣ ತಗೊಂಡ್ರೆ ಅವರೇ ಪರಮಾತ್ಮ, ವಿಷ್ಣು ಪುರಾಣ ತಗೊಂಡ್ರೆ ವಿಷ್ಣೇ ಪರಮಾತ್ಮ, ಶಿವಪುರಾಣ ತಗೊಂಡ್ರೆ ಶಿವೇ ಪರಮಾತ್ಮ, ದೇವಿ ಪುರಾಣ ತಗೊಂಡ್ರೆ ದೇವಿ ಆದಿಶಕ್ತಿ ಅಂದ್ರೆ ಪರಮಾತ್ಮ, ಅವರೇ ಪರಮಾತ್ಮ ಸ್ನಾನ ದೇವಿದೆ. ಅರ್ಥ ಆಯ್ತಾ? ಕೊನೆಗೆ ಶಿವನ ಮಗನಿಗೆ ತಗೊಂಡ್ರು ಕೂಡ ವಿನಾಯಕ ಅವನೇ ಪರಮಾತ್ಮ ಅಂತಾರೆ. ಇದೇ ಲೆಕ್ಕಾಚಾರ ನಿಮ್ಗೂ ಗೊತ್ತಿರುತ್ತೆ, ಕೇಳಿರ್ತೀರಿ. ಆದ್ರಿಂದ ಏನಾಗುತ್ತಂದ್ರೆ ಇವ್ರು ಪರಮಾತ್ಮ ಶಬ್ದದ ಅರ್ಥವೇ ಗೊತ್ತಿಲ್ಲ. ಮತ್ತೆ ಇನ್ನು ಪುರಾಣಗಳಲ್ಲಿ ಯಾವ ರೀತಿ ಬರೀತಾರೆ ಅಂದ್ರೆ, ಶಿವಭಕ್ತರು ವಿಷ್ಣು ಭಕ್ತರನ್ನು ನೋಡಿದ್ರೆ ಅವರು ಮೈಲಿಗೆ ಆಗ್ತದೆ, ಮಾತಾಡಿಸಿದ್ರು ಮೈಲಿಗೆ ಆಗ್ತದೆ, ಮತ್ತೆ ಸ್ನಾನ ಸಂಜೆ ಮಾಡಿ ಶುಚಿ ಮಾಡಿಸ್ಕೋಬೇಕಂತ ಹಿಂಗಿರುತ್ತೆ. ಮತ್ತೆ ಇದೇ ರಿವರ್ಸು, ಅವರು ವಿಷ್ಣು ಪುರಾಣದಲ್ಲಿ ಶಿವಭಕ್ತರನ್ನು ನೋಡಿದ್ರೆ ಇದೇ ರೀತಿ ಮೈಲಿಗೆ ಉಂಟಾಗುತ್ತೆ, ನೀವು ಸ್ನಾನ ಸಂಜೆ ವಂದನ ಮಾಡ್ಕೊಂಡು ಶುಚಿ ಮಾಡ್ಕೋಬೇಕಂತ ಅಲ್ಲಿರುತ್ತೆ. ಇವ್ರು ಇಬ್ರು ಎರಡು ಪುರಾಣಗಳು ಬರೆದಿದ್ದು ಒಬ್ಬರೇ ತಾನೇ, ಮತ್ತೆ ಹರಿಹರ ಏಕರೂಪಗಳು ಅಂತಾರೆ, ಇವೆಲ್ಲ ಅವನೇ ಬರೆದವನು. ಹುಚ್ಚ ಹಿಡಿದು ಬರೆದಿದ್ದಾನ, ಎನ್ನ ಹೊಡೆದು ಬರೆದಿದ್ದಾನೆ ಗೊತ್ತಿಲ್ಲ. ಈ ರೀತಿ ಈ ಪುರಾಣಗಳನ್ನ ನಂಬಿಕೊಂಡು ಜನಗಳು ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಮಾಧ್ವರು ನಮ್ಮ ಶಿವಗುಪ್ತ ಹರಿಸರ್ವೋತ್ತಮ ಜೀವೋತ್ತಮ ಅಂತ ಏನನ್ನ ಹೇಳ್ಕೊಂಡು, ಮತ್ತೆ ಶಂಕರಾಚಾರ್ಯರು ಶಂಕರರ ಬಗ್ಗೆ ಇವರೊಂದು ಇವ್ರ ಬಗ್ಗೆ ಅವರು ಅವ್ರ ಬಗ್ಗೆ ಇವರು ಕಮೆಂಟ್ ಮಾಡ್ಕೊಂಡು ಬೈಕೊಂಡು ಹೊಡ್ಕೊಂಡು ಇನ್ನೊಬ್ಬ ಅನ್ಯ ಧರ್ಮರಿಗೆ ಹೆಚ್ಚು ಚೀಪ್ ಆಗ್ಬಿಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇದು ಏನಿಲ್ಲ, ವೇದದಲ್ಲಿ ಯಾವ್ದೇವ್ರಿಗೂ ಹಸೆ, ಎಲ್ಲರೂ ವಿಶ್ವಕರ್ಮದಿಂದ ಅವ್ರ ಭಯದಿಂದನೇ ನಮ್ಮನ್ನ ಪರಿಪಾಲನೆ ಮಾಡ್ತಾ ಇದ್ರೆ ವಿನ ವಿಶ್ವಕರ್ಮ ಇಲ್ಲ ಅಂದ್ರೆ ಇವ್ರ ಯಾರು ಕೆಲಸನ ಮಾಡಲ್ಲ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಪರಮಾತ್ಮದ ಪ್ರಜಾಪತಿಯ ಭಯದಿಂದಲೇ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಾಮಕರಣ ಮಾಡಿ ಅವರವರ ಕೆಲಸಗಳು ಮಾಡ್ಬೇಕಂತ ನಿರ್ಣಯಿಸಿದ್ದೇ ಪರಮಾತ್ಮ ವಿಶ್ವಕರ್ಮ. ಅದು ಕೂಡ ಯೋ ದೇವಾನಾಂ ನಾಮದ ಏಕೈವ ಸಂಪ್ರಶ್ನ ಭುವನ ಅಂತ ಮಂತ್ರದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಎಲ್ಲ ದೇವತೆಗಳಿಗೆ ನಾಮಗಳ ನಾಮಧಾರಣ ಮಾಡಿ ಅವ್ರಿಗ ಇದು ಅವ್ರಿಗೆ ವೃತ್ತಿಗಳನ್ನ ಅಂದ್ರೆ ಈ ಕೆಲಸ ನೀವು ಮಾಡಿ, ಈ ಕೆಲಸ ನೀವು ಮಾಡಿ ಕೆಲಸಗಳು ವಹಿಸಿ ಇವರು ಅವ್ರಿಗೆ ಒಪ್ಪಿಸಿದಾರಂತ ಗೊತ್ತಾ, ಆ ಮಂತ್ರ ಹೇಳುತ್ತೆ. ಅರ್ಥ ಆಯ್ತಾ? ಇವಾಗ ನಾರಾಯಣ ವಿಶ್ವಕರ್ಮನೆ ನಾರಾಯಣ ಅಂತ ಎಲ್ಲ ಇವಾಗ ದಾಸರು ಎಲ್ಲರೂ ನೋಡ್ರ ನೋಡ್ರಪ್ಪ, ಈಗ ನಿಮ್ಮ ತಾತ ಇದ್ದಾರೆ, ನಿಮ್ಮ ತಾತ ಹೆಸರೇನು? ನಮ್ಮ ತಾತ ಹೆಸರು ಚಿಕ್ಕಟಾಚಾರ್ಯ. ಚಿಕ್ಕಟಾಚಾರ್ಯ ಅಂತ ಶ್ರೀಕಂಠಾಚಾರ್ಯ, ಚಿಕ್ಕ ಪುಟ್ಟಾಚಾರ್ಯ ಅಂತ ಚಿಕ್ಕ ಪುಟ್ಟ ಆಚಾರ್ಯರು, ನೀವು ಅವ್ರ ಮಗುಮಗ, ಆದ್ರಿಂದ ನಿಮ್ಮನ್ನ ಚಿಕ್ಕ ಪುಟ್ಟ ಆಚಾರ್ಯರು ಅಂತ ಕರೀಬಹುದು. ಅಂದ್ರೆ ಯಾಕೆ ತಾತ ಹೆಸರು ಇಟ್ಕೊಂಡ್ರೆ ಅವರ ಅವರಷ್ಟು ಹೆಸರು ಪಡಿತಾರೆ, ತಾತನಷ್ಟು ಇವ್ರು ಆಗ್ಬೇಕಂತ ಅವ್ರ ಉದ್ದೇಶ. ನಿಮ್ಮ ತಾತನಷ್ಟು ಆಗಪ್ಪ, ಚಿಕ್ಕ ಪುಟ್ಟ ಆಚಾರ್ಯರೇ ನೀನು ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಹೆಸರೇನು? ಅರವಿಂದ. ಅರವಿಂದ್ ಚಿಕ್ಕ ಪುಟ್ಟ ಆಚಾರ್ಯ ನೀವು ಅರವಿಂದ್ ಅಂತ ಹೇಳಕ್ ಆಗುತ್ತಾ? ಆಗಲ್ಲ. ಅದರಿಂದ ಅದೇ ರೀತಿ ಪರಮಾತ್ಮ ಎಲ್ಲಾ ದೇವತೆಗಳ ತಂದೆ,
ನೀವು ಪರಮಾತ್ಮ ವಿಶ್ವಕರ್ಮಂತರ ಆಗಪ್ಪ, ನೀವು ಸಾಕ್ಷಾತ್ ವಿಶ್ವಕರ್ಮನೇ ನೀನು ಅಂತ ಹೇಳ್ಬೋದು. ಆದ್ರೆ ತಂದೆಗೆ ಈ ಸಾಕ್ಷಾತ್ ನೀವು ವಿಷ್ಣು ಅಂತ ಹೇಳಕ್ ತಪ್ಪಾಗುತ್ತಲ್ವಾ, ಸಾಕ್ಷಾತ್ ನೀವು ಶಿವ ಅಂತ ಹೇಳಿ ತಪ್ಪಾಗುತ್ತಲ್ವಾ. ಅವ್ರ ಮಕ್ಕಳಿಗೆ ತಂದೆ ತಂದೆ ಜೊತೆ ಹೋಲಿಕೆ ಮಾಡ್ಬೋದು ಅಷ್ಟೇ ವಿನ ಈ ಇವರು ತನ್ನ ಮಕ್ಕಳ ತರ ಆಗಲ್ಲಲ್ವಾ. ಇದು ನಾನು ಒಂದು ನಾನು ಯಾವ್ದೇ ಮಾತಾಡಿದ್ರು ಸಾಕ್ಷಾಧಾರ ಇಲ್ಲದೆ ಮಾತಾಡಲ್ಲ. ವೇದ ವೇದ ಸಂಕ್ಷಿಪ್ತ ಅದೇ ಸಂಪೂರ್ಣ ಅಥಾರಿಟಿಯಿಂದ ಹೇಳ್ತಾ ಇದೆ. ಎಲ್ಲಾ ದೇವತೆಗಳು ಸೃಷ್ಟಿ ಮಾಡಿದ್ದು ಪಿತಾಮಹರು, ಜನಕರು, ಸೃಷ್ಟಿಕರ್ತರು, ವಿಶ್ವಕರ್ಮ ಅಂತ ಹೇಳ್ತಾ ಇದೆ ಅಷ್ಟೇ ವಿನ. ಯಾವ ಶಿವನೋ, ಯಾವ ಬ್ರಹ್ಮನೋ, ಯಾವ ವಿಷ್ಣುನೋ ಬಂದು ಹೇಳಿ ಸೃಷ್ಟಿ ಮಾಡಿಲ್ಲಂತೆ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ನಮ್ಗೆ ಪ್ರಮಾಣ ಯಾವುದು? ಯಾವುದು? ವೇದಗಳೇ. ಸನಾತನ ಧರ್ಮಗಳಿಗೆ ಪ್ರಮಾಣ ವೇದಗಳಂತ ಯಾರಾದ್ರೂ ಬರ್ಲಿ ಒಬ್ರು ನೋಡೋಣ. ನಾಸ್ತಿಕೋ ವೇದ ನಿಂದಕಃ ಅಂತಾರೆ. ಯಾರು ವೇದವನ್ನು ನಿಂದೆ ಮಾಡ್ತಾರೋ ನಂಬಲ್ವೋ ಅವ್ರು ನಾಸ್ತಿಕರು ಅಂತ. ಕೋ ನಾಸ್ತಿಕ ಅಬ್ರಾಹ್ಮಣ ಅಬ್ರಾಹ್ಮಣ, ಅಂತಹ ನಾಸ್ತಿಕರು ಬ್ರಾಹ್ಮಣರೇ ಆಗೋದಿಲ್ಲ. ಅಲ್ಲಿ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಜಾತಿ ಅಂತಲ್ಲ, ವಿಜ್ಞಾನಿಗಳು, ಬ್ರಹ್ಮಜ್ಞಾನ ಗೊತ್ತಿಲ್ಲದವರು. ಅವ್ರ ಬ್ರಹ್ಮಜ್ಞಾನನೇ ಗೊತ್ತಿಲ್ಲ, ಅಬ್ರಾಹ್ಮಣರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ನಿಮ್ ಡೌಟ್ಸ್ ಕೇಳಿ. ಇವತ್ತು ಭಗವದ್ಗೀತೆನಲ್ಲಿ ನಾನೇ ಪರಬ್ರಹ್ಮ ಆಗಿದ್ದೇನೆ ಅಂತ ಭಗವದ್ಗೀತೆಯಲ್ಲೇ ಎರಡು ಶ್ಲೋಕಗಳು ಇದ್ದಾವೆ. ಶ್ರೀಕೃಷ್ಣ ಹೇಳ್ತಾನೆ, ನಾನು ಅಲ್ಲ, ಕೆಲವು ಕಡೆ ಹಂಗ ಹೇಳ್ತಾನೆ, ಎರಡು ಶ್ಲೋಕಗಳು ಹೇಳ್ತವೆ ಭಗವದ್ಗೀತೆ. ಅದು ಆಕ್ಚುಲಿ ಉಪನಿಷತ್ತುಗಳ ಸಾರಾಂಶ ಭಗವದ್ಗೀತೆ. ಆದ್ರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಉಪದೇಶ ಮಾಡಿಲ್ಲ, ಅದು ಅಪ್ಪನ ಸುಳ್ಳು. ಅರ್ಥ ಆಯ್ತಾ? ಅದು ಉಪನಿಷತ್ತುಗಳ ಸಾರಾಂಶ. ಧರ್ಮ ಈ ಧರ್ಮ ಸೂತ್ರಗಳನ್ನ ಜನಬಾಹುಲ್ಯಕ್ಕೆ ಬರಬೇಕೆಂಬ ಮಿಷೆಯಿಂದ ಆ ವೇದವ್ಯಾಸರು ಮಹಾಭಾರತದ ಮಧ್ಯದಲ್ಲಿ ಯುದ್ಧಕಾಂಡದಲ್ಲಿ ಸಿಲುಕಿಸಿದ್ದಾರೆ. ಅದರಲ್ಲೇ ಬರುತ್ತೆ, ಇದುವರೆಗೆ ಭೀಷ್ಮ ದ್ರೋಣ ಜಯದ್ರದಾದಿಗಳು ನನ್ನ ಕಡೆಯಿಂದ ನನ್ನಿಂದ ಸಾಯಿಸಲ್ಪಟ್ಟಿದ್ದಾರೆ, ಬಾಕಿ ಉಳಿದಿರುವ ಯುದ್ಧ ವೀರಗಳನ್ನು ನೀವು ಕೊಲ್ಲು ಅಂತ ಅರ್ಜುನಿಗೆ ಹೇಳ್ತಾನೆ ಶ್ರೀಕೃಷ್ಣ. ಅಂದ್ರೆ ಆ ಭೀಷ್ಮ ದ್ರೋಣ ಜಯದ್ರದಾದಿಗಳು ಸತ್ತಿದ್ದು ಯಾವಾಗ? ಯುದ್ಧ ನಡೆದು 10 ದಿನ ನಂತರ ಅದು ಆಗಿದ್ದದು. ಮತ್ತೆ ಈ ಅರ್ಜುನ ವಿಷಾದ ಯೋಗ ಅಂತ ಸುಳ್ಳಲ್ವ ಅದು? ಮೊದಲನೇ ಅಧ್ಯಾಯ ಇದ್ದೇನೆ ಶುರು ಮಾಡಿ ಆಗಿಲ್ಲ, ಇರುಸೇನ ಮಧ್ಯಕ್ಕೆ ಕರ್ಕೊಂಡೋಗ ಬಾವ ಅಂತ ಅದನ್ನ ಹೇಳ್ತಾನಂತೆ. ಇವ್ರ ಮಧ್ಯೆ ಕರ್ಕೊಂಡೋಗ ಇವ್ರ ವೈರಾಗ್ಯ ಬರುತ್ತೋ ಅವಾಗ ಭಗವದ್ಗೀತೆ ಹೇಳ್ತಾನಂತೆ, ಅದು ಸುಳ್ಳಲ್ವಾ? ಮತ್ತೆ ಇದು ಅದು ಸುಳ್ಳು, ಅದು ರೈಟ್ ಆದ್ರೆ ಈ ಶ್ರೀಕೃಷ್ಣ ಭಗವಾನ ಹೇಳಿದ್ದು ಸುಳ್ಳಲ್ವಾ? 10 ದಿನ ನಂತರ ಇದು ಮಿಕ್ಕಿದ ಬಾಕಿ ಯುದ್ಧವೀರ ನೀವು ಸಂಹಾರ ಮಾಡಂತ ಹೇಳಿದ್ ಸುಳ್ಳಲ್ವಾ? ವಿಜ್ಞಾನಿಗಳು ಅದರಲ್ಲಿ ಕ್ಲೂಗಳು ಕೊಟ್ಟಿರ್ತಾರೆ, ಎಲ್ಲ ಕಲ್ಪಿತ ಇದ್ರು ಕೂಡ ಅದ್ರಲ್ಲಿ ಕೆಲವು ಕ್ಲೂ ಇದಾವೆ. ನೀವು ಬುದ್ಧಿವಂತರಾದ್ರೆ ಇದ್ರ ಸತ್ಯ ಗ್ರಹಿಸಪ್ಪ ಅಂತ ಅವರು ಕೊಟ್ಟಿದ್ದು. ಎಲ್ಲ ದಡ್ರಲ್ಲ, ಕೆಲವರು ಬುದ್ಧಿವಂತರಿರ್ತಾರೆ, ಅದ ಅವ್ರಿಗೋಸ್ಕರ ಈ ಕ್ಲೂ ಬಿಟ್ಟಿದೀವಿ ಅಂತ. ಅರ್ಥ ಆಯ್ತಾ? ಅದು ಕಲ್ಪಿತ ಭಗವದ್ಗೀತೆ. ಇದು ಯುದ್ಧದ ಮಧ್ಯದಲ್ಲಿ ಇಲ್ಲ, ಅದೇ ಸರಿ, ಇದರಲ್ಲಿ ಇಲ್ಲ. ಯಾವುದು? ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಉಪನಿಷತ್ತುಗಳ ಸಾರಾಂಶ. ಅದ್ರಲ್ಲಿ ಸ್ವಯಂಭೂ ಮನು ಇದು ಫಸ್ಟ್ ಅಲ್ಲ, ನಾನು ಹೇಳ್ತಾ ಇರೋದು ಸ್ವಯಂಭೂ ಮನುಗೂ ನಾನು ಹೇಳಿದೀನಿ ಅಂತ ಬರುತ್ತೆ ಸ್ವಾಮಿ ಅದರಲ್ಲಿ. ಹೇಳಿದ್ನ ಮತ್ತೆ ಅದು ಕಲ್ಪಿ ತಂದಾಗ ಮತ್ತೆ ನೀವು ಎಲ್ಲ ಹೇಳ್ತೀರಿ ಅದಕ್ಕೆ. ಅದ್ರಲ್ಲಿ ರೆಫರೆನ್ಸ್ ತಗೋಬೇಡಿ, ಭಗವದ್ಗೀತೆ ರೆಫರೆನ್ಸ್ ಗೆ ಬರೋದಿಲ್ಲ. ನೀವ್ ಏನೇ ರೆಫರೆನ್ಸ್ ತಗೋಬೇಕಾದ್ರೆ ಸಾಕ್ಷ್ಯಾಧಾರ ಹೇಳ್ಬೇಕಾದ್ರೆ ಈ ವೇದಗಳಿಂದ ಹೇಳಿ. ವೇದಗಳಿಂದ ಸರಿ, ಪುರಾಣಗಳು ಸುಳ್ಳು, ಉಪನಿಷತ್ತುಗಳು ಕಲ್ಪಿ, ಅದು ಅದೇನಂದ್ರೆ ಡಿಸ್ಕಷನ್. ಒಂದು ವೇದ ಮಂತ್ರವನ್ನು ತಗೊಂಡು ಅದರಿಂದ ಚರ್ಚನೆಯ ಅಂಶಗಳೇ ಉಪನಿಷತ್ತುಗಳು. ಅಂದ್ರೆ ರಾಜ ಆಸ್ಥಾನದಲ್ಲಿ ಒಂದು ವೇದ ಮಂತ್ರ ಸಮಸ್ಯೆ ಕೊಡ್ತಾರೆ, ಇದಕ್ಕೆ ಅರ್ಥ ಏನಪ್ಪ ವಿವರಿಸಿ ಅಂದ್ರೆ, ಒಂದು 10 ಜನ ಇರ್ತಾರೆ, 8-10 ಜನ ಇರ್ತಾರೆ, ಅವ್ರ ಒಬ್ಬೊಬ್ಬರು ಒಂದೊಂದು ಐಡಿಯಾ ಹೇಳ್ತಾರೆ, ಅವರು ಅವ್ರಿಗೆ ತೋರಿಸಿದಂತೆ ಅದನ್ನ ಗ್ರಂಥಸ್ಥ ಮಾಡ್ತಾರೆ, ಅದೇ ಉಪನಿಷತ್ತುಗಳು. ಇವಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸ್ವಾಮಿ ಅವ್ರದ್ರಲ್ಲಿ ಬರುತ್ತೆ, ನಾನು ಗೋಪಾಲ ಅಂತ ಎಲ್ಲ ಬರುತ್ತೆ ಸ್ವಾಮಿ. ಇಲ್ಲ ಇಲ್ಲ, ಗೋಪಾಲ ಅಂತ ಬರಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಾಕ್ಷಾತ್ ವಿಶ್ವಕರ್ಮ ಅಂಶವಾಗಿ ಹುಟ್ಟಿದ್ದಾರೆ ಅವರು. ಯಾಕಂದ್ರೆ ಅವರು ಜಾತಿ ಭೇದ ತೋರಿಸಿಲ್ಲ. ಮುಸ್ಲಿಮ್ಗೆ ಅಂದ್ರೆ ಸಿದ್ದಯ್ಯ ಅಂತ ಅವರಿಗೆ ಶಿಷ್ಯರಾಗಿ ಮಾಡ್ಕೊಂಡಿದ್ದಾರೆ. ಮಾದಿಗವರು ಕತ್ತೆ ಅಂತ ಅವ್ರಿಗೆ ಬ್ರಹ್ಮಜ್ಞಾನ ಉಪದೇಶ ಮಾಡಿದ್ದಾರೆ, ಭಕ್ತರಾಗಿ ಮಾಡ್ಕೊಂಡಿದ್ದಾರೆ. ಮತ್ತೆ ಕಡಪ ಅಚ್ಚೆ ಕಡಪ ರೆಡ್ಡಮ್ಮ ಅಚ್ಚೆ ಅಚ್ಚರೆಡ್ಡಮ್ಮ ಅಂತ ಅವ್ರನ್ನ ಶಿಷ್ಯರಾಗಿ ಮಾಡ್ಕೊಂಡಿದ್ದಾರೆ. ಅನ್ನಾಜಿ ಅನ್ಬಿಟ್ಟು ಅವರೊಬ್ಬ ಬ್ರಾಹ್ಮಣ, ಅವರು ಕೂಡ ಶಿಷ್ಯರಾಗಿ ಮಾಡ್ಕೊಂಡಿದ್ದಾರೆ. ಇವ್ರು ಯಾರಿಗೆ ಜಾತಿ ಭೇದ ತೋರಿಸಿಲ್ಲ, ಎಲ್ಲರಿಗೂ ನನ್ನ ಅವರು ಅಂತ ಹತ್ಕೊಂಡು ಇದ್ ಮಾಡ್ಕೊಂಡಿದ್ದಾರೆ. ಆದ್ರೆ ನೀತಿ ಇದೆ ನೋಡಿ, ಅವ್ರ ಮಕ್ಕಳು ಯಾರಿಗೂ ಕೂಡ ಅನ್ಯ ಧರ್ಮೀಯರಿಗೆ ಅನ್ಯ ಜಾತಿಯರಿಗೆ
ಮದುವೆ ಮಾಡಿಕೊಟ್ಟಿಲ್ಲ, ಅಲ್ಲಿಂದ ಹೆಣ್ಣು ಕರ್ಕೊಂಡಿಲ್ಲ. ಅದು ನೀತಿ ಅಂತಾರೆ, ಜಾತಿ ನೀತಿ ಅಂತ ಎಲ್ಲರಿರುತ್ತಲ್ವಾ. ಜಾತಿ ಅಂದ್ರೆ ಸಾರ್ವಜನಿಕವಾಗಿ ಮನುಷ್ಯ ಜಾತಿ ಒಂದೇ, ಆದರೆ ನೀತಿ ಎಂಬುದು ಇರುತ್ತೆ. ಅಂದ್ರೆ ನಮ್ಮ ನಮ್ದು ದೇವತಾ ವಂಶ ಪರಂಪರಾಗತ ಡಿ ಎನ್ ಎ ನಮ್ದು, ನಮ್ದು ಬ್ಲಡ್. ಆ ಬ್ಲಡ್ ಅಲ್ಲಿ ಸಾಮಾನ್ಯ ಜನರಿಗೆ ನೀವು ಕಲುಷಿತ ಮಾಡಿದಾಗ ನಿಮ್ಮ ಮಹತ್ವ ಕಳ್ಕೊಳ್ತೀರಿ. ಆದ್ರಿಂದ ಅನ್ಯ ಜನಾಂಗದ ಡಿ ಎನ್ ಎ ನಮ್ ಜೊತೆ ಸೇರ್ಬಾರ್ದು. ಅದರಿಂದ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ನಿಷಿದ್ಧ ಮಾಡ್ಬೇಕು ನಮ್ಮವರು. ಅಷ್ಟೇ ವಿನ ಹಂಗನ್ಬಿಟ್ಟು ಅವ್ರ ಮನುಷ್ಯರಲ್ಲ, ಅವ್ರು ಮುಟ್ಟಬಾರ್ದು, ಅವ್ರು ಮಾತಾಡಿಸಬಾರ್ದು, ಅವೆಲ್ಲ ಸುಳ್ಳು. ಅರ್ಥ ಆಯ್ತಾ? ವಂಶ ಇದಲ್ವಾ, ಈಗ ಕೆಲವು ವಂಶಗಳು ಇರ್ತವೆ, ಅವರು ವಂಶದ ಡಿ ಎನ್ ಎ ಸೆಪರೇಟ್ ಇರುತ್ತೆ. ನಮ್ಮ ಬ್ಲಡ್ ಅಲ್ಲಿ ವಿಜ್ಞಾನದ ಡಿ ಎನ್ ಎ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ವಿಜ್ಞಾನದಾಯಕ ವಿಚಾರ ಆಗಲಿ, ನಮ್ಮ ನಾವು ಮಾಡಿರುವಂತಹ ಎಫೆಕ್ಟಿವ್ ಆಗಿ ಇನ್ನೊಬ್ರು ಮಾಡ್ಲಿಕ್ಕೆ ಆಗಲ್ಲ. ನಾವು ಅದು ಕಲೀಲಿಕ್ಕೆ ಜಾಸ್ತಿ ಶ್ರಮ ಪಡಬೇಕಾಗಿಲ್ಲ. ಅರ್ಥ ಆಯ್ತಾ? ನಮ್ದು ಡಿ ಎನ್ ಎ ಪ್ರತ್ಯೇಕ. ಈಗ ಆಗ್ಲೇ ಕೆಲವು ಪಾಶ್ಚಾತ್ಯರು ನಮ್ಮ ಡಿ ಎನ್ ಎ ತಗೊಂಡೋಗಿ ಬೇರೆ ಜರ್ಮನಿಯವ್ರ ಡಿ ಎನ್ ಎ ಜೊತೆ ಇದ್ ಮಾಡಿದ್ದೆ, ಸಂಧಾನ ಮಾಡಿದಾರಂತೆ, ಎಲ್ಲ ಮ್ಯಾಚ್ ಆಗಿದಂತೆ. ಇದೆಲ್ಲ ನಡೀತಾ ಇದೆ, ಪರಿಹಾರಗಳು ಅಂದ್ರೆ ಪ್ರಯೋಗಗಳು ನಡೀತಾ ಇದ್ದಾವೆ. ಆದ್ರಿಂದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಾಕ್ಷಾತ್ ಮಹಾನುಭಾವ, ವಿರಾಟ್ ವಿಶ್ವಕರ್ಮೇನ ಅವರ ಒಬ್ಬ ಅಂಶ ಅಂತ ಹೇಳ್ಬಹುದು. ಅದೇ ರೀತಿ ಮೌನೇಶ್ವರರಾಗ್ಲಿ, ಮತ್ತೆ ಕೆಲವರೆಲ್ಲ ಇದಾರ ಮಹಾನುಭಾವರೆಲ್ಲ, ಆದಿಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಇವರೆಲ್ಲ ನಮ್ಮ ವಂಶದಲ್ಲಿ ಹುಟ್ಟಿದವರೇ. ಅರ್ಥ ಆಯ್ತಾ? ಇವರೆಲ್ಲ ಜಾತಿ ಭೇದ ಅವ್ರಿಗೆ ಬೇಕಾಗಿಲ್ಲ. ಅರ್ಥ ಆಯ್ತಾ? ಇನ್ನು ಕೇಳದೇನಿದ್ಯಾ? ಹಲೋ, ಮುಖ್ಯ ಮುಖ್ಯ ಪ್ರಾಣ ದೇವರ ಬಗ್ಗೆ ಕೇಳಿದ್ದೆ ಸ್ವಾಮಿ ನಾನು. ವಾಯು ಇವಾಗ ಫಸ್ಟ್ ಇವಾಗ ಅವ್ರು ಹೇಳೋದು ನಾರಾಯಣ, ಆಮೇಲೆ ಮುಖ್ಯ ಪ್ರಾಣ ದೇವರು, ಆಮೇಲೆ ಬ್ರಹ್ಮ ದೇವರು ಹಂಗ ಸೃಷ್ಟಿ ಆಗುತ್ತೆ ಅಂತ ಭಾರತಿ ರಮಣ ಅದೆಲ್ಲ ಬರುತ್ತಲ್ಲ ಸರ್. ಇದು ಮಾಧುರ ವಚನಗಳು. ನೋಡಿ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಅಂತ ಮೂರು ಸಿದ್ಧಾಂತಗಳಿದ್ದಾವೆ. ಅದ್ವೈತ ಸಿದ್ಧಾಂತ ನಮ್ಮದು ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ, ನಾನೇ ಪರಮಾತ್ಮನಾಗಿದ್ದೇನೆ ಎಂಬುದು ಅದರ ಅರ್ಥ. ಬ್ರಹ್ಮ ಬೇರೆ ಅಲ್ಲಿ ಇಲ್ಲ, ನಮ್ಮಲ್ಲೇ ಇದ್ದಾನೆ, ನನ್ನ ಪ್ರಾಣದಲ್ಲೇ ಇದ್ದಾನೆ, ಅಂದ್ರೆ ನನ್ನ ಆತ್ಮದಲ್ಲಿದ್ದಾನೆ, ಅಂದ್ರೆ ಹೃದಯ ಸ್ಥಾನದಲ್ಲಿ ಬ್ರಹ್ಮ ಇರ್ತಾನೆ ಅಂತ ಕೆಲವು ಉಪನಿಷತ್ ವಾಕ್ಯಗಳು ವೇದಗಳು ಕೂಡ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಐಮಾತ್ಮ ಬ್ರಹ್ಮ, ನಾನೇ ಬ್ರಹ್ಮನ, ಪ್ರಜ್ಞಾನ ಬ್ರಹ್ಮ, ಎಲ್ಲ ಚತುರ್ವಾಕ್ಯಗಳಿದಾವಲ್ವಾ, ಅವೆಲ್ಲ ಕೂಡ ಅದ್ವೈತಕ್ಕೆ ಸೇರಿದ್ದು. ಏನಂದ್ರೆ ನೀವು ಬ್ರಹ್ಮ ಅಂತ ನೀವು ತಿಳ್ಕೊಬೇಕಷ್ಟೇ. ತಿಳ್ಕೊಂಡಿದ್ದಾಗ ನೀವು ಸೃಷ್ಟಿ ಮಾಡಬಲ್ಲವು, ಅಂದ್ರೆ ಬ್ರಹ್ಮನಂತೆ ನೀವು ಆಗ್ಬಹುದು. ಅದು ಆ ಶಕ್ತಿ ನಿಮ್ಮಲ್ಲಿ ಪ್ರತಿಯೊಬ್ಬ ಮಾನವರಲ್ಲಿ ಇದೆ. ಇವರು ದ್ವೈತಗಳು ಏನ್ ಹೇಳ್ತಾರೆ, ಇಲ್ಲ ಬ್ರಹ್ಮ ಬೇರೆ ನಾವು ಬೇರೆ, ಜಗತ್ತು ಬೇರೆ ನಾವು ಬೇರೆ ಅಂತ ಇವರು ಎಲ್ಲ ಡಿವೈಡ್ ಮಾಡ್ತಾರೆ. ಇವರು ಭಕ್ತಿ ಇದರಿಂದ ಭಜನೆ ಮಾಡ್ತಾರೆ, ಭಜನೆ ಮಾಡ್ಕೊಂಡು ಪುಣ್ಯ ಮಾಡ್ಕೊಂತಾರೆ. ವಿಶಿಷ್ಟ ಅದ್ವೈತ ಅಂದ್ರೆ ಬ್ರಹ್ಮ ಇದ್ದಾರೆ, ನಾವು ಇದ್ದೀವಿ, ಜಗತ್ತು ಇದೆ, ಪ್ರಕೃತಿ ಇದೆ, ಮೂರು ಅಂತಾರ, ಅದಕ್ಕೆ ವಿಶಿಷ್ಟ ಅದ್ವೈತ ಅಂತ. ಅರ್ಥ ಆಯ್ತಾ? ಇವ್ರೇನಂದ್ರೆ ಇವರು ಭಜನೆ ಮಾಡಿದ್ರೆ ಪುಣ್ಯ ಬರುತ್ತೆ, ಸೇವೆಗಳು ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಇವ್ರು ನಂಬ್ಕೊಂಡಿರ್ತಾರೆ. ಪುಣ್ಯ ಯಾತಕ್ಕೆ ಬೇಕು? ಸ್ವರ್ಗಲೋಕ ಅಥವಾ ನರಕಲೋಕಕ್ಕೆ ಹೋಗಕ್ಕೆ ಪುಣ್ಯ ಬೇಕು, ಪಾಪ ಪುಣ್ಯ ಬೇಕಾಗ್ತದೆ. ಈ ನೀವು ಅದ್ವೈತದಲ್ಲಿ ಮೋಕ್ಷ ಪಡಿತೀರಿ, ಮೋಕ್ಷ ಆಗ್ಬೇಕು, ಮತ್ತೆ ಜನ್ಮರಾಹಿತ್ಯ, ಮತ್ತೆ ಪುನರ್ಜನ್ಮ ಇಲ್ಲದಿಂದ ಮಾಡುವುದು ಅದೇ, ಅದಕ್ಕೆ ಮೋಕ್ಷ ಅಂತಾರೆ. ಸರ್ವ ಸಾಫಲ್ಯ ಸಾಧನ ಸಾಧ್ಯ, ಇದು ಸರ್ವ ಸಾಫಲ್ಯ ಫಲಿತ ಮೋಕ್ಷ ಸಿದ್ಧಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಬ್ರಹ್ಮಜ್ಞಾನದಿಂದ ಬರುವಂತಹ ಒಂದು ಅತ್ಯುನ್ನತ ಪದವಿ ಅಂತ ಹೇಳ್ಬಹುದು. ಅತ್ಯುನ್ನತ ಒಂದು ಅಂದ್ರೆ ಕೊನೆ ತುರಿಯ ಪದ ಅಂತ ಹೇಳ್ಬಹುದು, ಅದೇ ಮೋಕ್ಷ ಸೋಪಾನ. ಈ ಮೋಕ್ಷ ವಿಷ್ಣುವಿಗೆ ವೈಕುಂಠ ಅಂತೀವಿ. ಇವಾಗ ವಿಶ್ವಕರ್ಮ ಲೋಕ ಅನ್ನೋದೇನಿಲ್ಲ, ಅದೇ ಪರಬ್ರಹ್ಮ ಪರಮಾತ್ಮ ಅವ್ರು, ಅವ್ರಿಗೇನ್ ಲೋಕ ಬೇಕಾಗಿಲ್ಲ, ಎಲ್ಲ ಅವ್ರದೇ ಅಲ್ವಾ, ಅವ್ರಿಗೇನ್ ಲೋಕ ಬೇಕಿತ್ತು, ಅವ್ರು ಎಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಅವರು. ನಾನು ಹೇಳಿದ್ನಲ್ವಾ, ಇಡೀ ಜಗತ್ತು, ಇಡೀ ವಿಶ್ವವೇ, ಇಡೀ ಗ್ಯಾಲಕ್ಸಿ ಅವ್ರದೇ, ಅವರ ಗ್ಯಾಲಕ್ಸಿಯಲ್ಲೇ ತುಂಬಿದ್ದಾರೆ, ಅವ್ರಿಗೆ ಪ್ರತ್ಯೇಕ ಲೋಕ ಉಂಟ. ನೀವು ಅವರಲ್ಲಿ ಲೀನ ಆಗ್ಬೇಕು ಅಷ್ಟೇ, ಅದೇ ಜನ್ಮರಾಹಿತ್ಯ. ವಿಷ್ಣು ಸರ್ವವ್ಯಾಪಿ, ವಿಷ್ಣು ನಾಶ ಆಗ್ತಾರೆ, ವಿಷ್ಣು ನಾಶ ಆಗ್ತಾರೆ, ಶಿವ ನಾಶ ಆಗ್ತಾರೆ, ನೀವು ಹೇಳ್ಕೊಂಡು ನೀವು ತಿಳ್ಕೊಂಡಿರೋ ದೇವತೆಗಳೆಲ್ಲ ನಾಶ ಆಗ್ತಾರೆ ಪ್ರಳಯ ಕಾಲದಲ್ಲಿ. ಆದ್ರೆ ನಾಶ ಆಗದೆ ಇರೋರು ಪರಬ್ರಹ್ಮ ಒಬ್ಬರೇ, ಅವರೇ ವಿಶ್ವಕರ್ಮ. ಅದೇ ಮೋಕ್ಷ.
ಈ ಪಳೆಯ ಕಾಲದಲ್ಲಿ ಇವಾಗ ವಾದಿರಾಜರು ಅಂತ ಗೊತ್ತಿರ್ಬೋದು ಸ್ವಾಮಿ, ಇಲ್ಲಿ ಪುತ್ರಗ ಪ್ರಳಯ ಕಾಲದ ವಾದಿರಾಜರ ಲಕ್ಷ್ಮಿ 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 ಶೋಭಾನೆ ರಚನೆ ಮಾಡಿದಾರಲ್ಲ. ವಾದಿರಾಜರ ಹಾ ಹೌದೌದು, ಅವ್ರ ಪೌರಾಣಿಕರು ಅವ್ರ ಅವ್ರದ್ರ ಅದೇ ಪ್ರಳಯ ಕಾಲದಲ್ಲಿ ಆಲದರೆ ಮೇಲೆ ಮನ್ಗಿರ್ತಾನೆ ದೇವರು ಅಂತ ಅವ್ರದ್ರಲ್ಲಿದೆ. ಆಲ್ ನೋಡಿ, ಪ್ರಳಯ ಕಾಲ ಎಲ್ಲಿ ಮರ ಗಿಡಗಳೇ ಇರಲ್ಲ, ಅಂತದಲ್ಲಿ ಆಲ್ದಲ್ಲಿ ಎಲ್ಲಿ ಬಸ್ ಇಟ್ಕೊಂಡು ಬಂತು, ಲಾಜಿಕ್ ಇದೆಯಾ? ಅದರಲ್ಲಿ ಮಗು ಚಿಕ್ಕ ಮಗು ಇಲ್ಲ, ಪುರಾಣಗಳು ರೆಫರೆನ್ಸ್ ತಗೊಳ್ಳೇಬೇಡಿ. ಈಗ ಅಲ್ಲಿ ಆಲದ ಮರದಲ್ಲಿ ವಿಷ್ಣು ಮಲಗಿರ್ತಾನೆ, ಕಾಲು ಬೆರಳು ಬಾಯಲ್ಲಿ ಇಟ್ಕೊಂಡಿರ್ತಾನೆ, ಆ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ದಾಗ ಮಗು ರೂಪದಲ್ಲಿ ಅವ್ರ ನಾಭಿಯಿಂದ ಕಮಲ ಹುಟ್ಟುತ್ತಂತೆ. ಕಮಲ ಹುಟ್ಟು ಆ ಕಮಲದಲ್ಲಿ ಬ್ರಹ್ಮ ಕುಳಿತಿರ್ತಾನೆ. ಈ ವಿಷ್ಣು ಕೆಳಗಡೆ ಇರುವಂತ ವಿಷ್ಣುನ ಆಜ್ಞೆ ಅನುಸಾರ ಅವ್ರು ಸೃಷ್ಟಿ ಮಾಡ್ತಾರಂತ ಅದು ಉಲ್ಲೇಖ. ಅದು ಅಷ್ಟೇ ಅಷ್ಟೇ ಅಲ್ವಾ? ಇದು ವಿಷ್ಣು ಪುರಾಣ, ಅಲ್ಲಿ ಶಿವನ ಪ್ರಸಕ್ತಿನೇ ಬರಲ್ಲ. ಆದ್ರೆ ಶಿವಪುರಾಣದಲ್ಲಿ ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ವಿಷ್ಣು ಪ್ರಾಧಾನ್ಯತೆ ಕೊಟ್ಟಿದ್ದಾರಲ್ಲ, ಪರಮಾತ್ಮ ವಿಶ್ವಕರ ಅಂತ ಹೇಳಲ್ಪಟ್ಟಿದಲ್ವಾ. ಆದ್ರೆ ಶಿವಪುರಾಣದಲ್ಲಿ ಏನಿರಲ್ಲ, ಭೂಮಿ ಕಾಣಿಸುತ್ತೆ. ಭೂಮಿ ಮೇಲೆ ಬ್ರಹ್ಮ ವಿಷ್ಣು ಅಲ್ಲಿ ಅಲ್ಲಿ ಇಬ್ರು ಕಾಣಿಸ್ತಾರೆ. ಇಬ್ರು ಹತ್ತಿರಕ್ಕೆ ಬಂದು ನೀವ್ ಯಾರು ಅಂತ ಪರಿಚಯ ಮಾಡಿಸ್ಕೊಂಡು, ಓ ನಾನು ಸೃಷ್ಟಿಕರ್ತ, ನಾನು ಆದ್ರಿಂದ ನಾನು ಶ್ರೇಷ್ಠ ಅಂತ. ನೀವು ಸೃಷ್ಟಿ ಮಾಡ್ತೀರಾ, ನಾನು ಪೋಷಣ ಮಾಡಿಲ್ಲ ಅಂದ್ರೆ ಸೃಷ್ಟಿ ಇರಲ್ಲಲ್ವಾ, ನಾನು ಶ್ರೇಷ್ಠ ಅಂತಾರೆ ಅವರು. ಇಬ್ರು ಕಿಚ್ಚಾಡ್ಕೊಳ್ತಾರೆ. ಆವಾಗ ಅವ್ರಿಗೆ ಸ್ವಲ್ಪ ದೂರದಿಂದ ಒಂದು ಅಗ್ನಿಸ್ತಂಭ ಕಾಣಿಸುತ್ತೆ, ಅದು ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಇರ್ತದೆ. ಅಂದ್ರೆ ಅದು ಮೇಲೆ ಒಳಗೆ ಇರುತ್ತೆ, ಎಲ್ಲಿ ಅದು ಮೂಲನು ಕಾಣಲ್ಲ, ತುದಿನೂ ಕಾಣಲ್ಲ, ತುದಿ ಕೂಡ ಕಾಣಲ್ಲ. ಆವಾಗ ಇವ್ರು ಅನ್ಕೊಂಡು ಇವ್ರ ಒಂದು ಪಂದ್ಯ ಇದ್ ಮಾಡ್ಕೊಳ್ತಾರೆ. ಏನಂದ್ರೆ ನಾವಿಬ್ರು ಕೂಡ ನಾನು ವರಾಹ ರೂಪದ ಧಾರಣ ಮಾಡಿ ಕೆಳಕ್ಕೆ ಭೂಮಿ ಲೋಕ ಕೆಳಕ್ಕೆ ಹೋಗ್ತಾ ಇರ್ತೇನೆ, ನಿಮ್ಮ ಹಂಸವಾಹನದೆಲ್ಲ ಹಾರ್ಕೊಂಡು ಮೇಲಕ್ಕೆ ಹೋಗು, ಯಾರು ಬೇಗ ಮೂಲ ಮುಟ್ಕೊಂಡು ಬಂದ್ರೆ ನಾನು ಗೆದ್ದಿದ್ದೀನಿ, ನೀವು ತುದಿ ಮುಟ್ಕೊಂಡು ಬಂದ್ರೆ ನೀವು ಗೆದ್ದಿರಿ, ಅವ್ರು ಶ್ರೇಷ್ಠ ಅಂತ ಹೇಳ್ಕೊಂಡು ಇವ್ರು ಇಬ್ರು ಶುರು ಮಾಡ್ತಾರೆ. ಇವರು ವರಾಹ ರೂಪ ಧಾರಣ ಮಾಡಿ ಭೂಮಿ ಒಳಕ್ಕೆ ಹೋಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹೋಗ್ತಾರೆ, ಕೆಲವು ವರ್ಷಗಳು ಹೋಗ್ತಾ ಇರ್ತಾರೆ, ಕೆಲವು 1000 ವರ್ಷಗಳು. ಆ ಬ್ರಹ್ಮ ಅದೇ ರೀತಿ ಹಂಸವಾಹನ ಹತ್ಕೊಂಡು ಮೇಲಕ್ಕೆ ಹೋಗಿ ಹೋಗಿ ಕೆಲವು 1000 ವರ್ಷ ಹೋಗ್ತಾ ಇರ್ತಾರೆ, ಕೆಲವು 1000 ವರ್ಷಗಳು ತೀರ್ಕೊಳ್ಳಿ, ಎಷ್ಟೋ 1000 ವರ್ಷಗಳು ಹೋಗ್ತಾ ಇರ್ತಾರಂತೆ. ಆದ್ರೆ ವರ್ಷ ಅಂದ್ರೆ ತುಂಬಾ ಲೆಂತ್, ಅಂತದ್ದು 1000 ವರ್ಷಗಳು ಹಂಗೆ ಹೋಗ್ತಾ ಇದಾರಂತೆ. ಇದು ಪುರಾಣ ಕಲ್ಪನೆ ಹಿಂಗೆ ಇರುತ್ತೆ, ಹೀಗೆ ಇರುತ್ತೆ ಪುರಾಣ ಕಲ್ಪನೆ ಎಲ್ಲ ಅಲ್ಲಿ ಹೀಗೆ ಇರುತ್ತೆ. ಆವಾಗ ಕೆಲವು 1000 ವರ್ಷಗಳಿಗೆ ಮೇಲಿಂದ ಒಂದು ಇದು ಯಾವುದು ಕೇತಕಿ ಪುಷ್ಪ ಒಂದು ಬೀಳ್ತಾ ಇರ್ತದೆ ಮೇಲಿಂದ, ಅದನ್ನ ಹಿಡ್ಕೊಳ್ತಾನೆ ಯಾರು, ಬ್ರಹ್ಮ ಹಿಡ್ಕೊಂಡು ನೀವೆಲ್ಲಿಂದ ಬರ್ತೀಯ ಬೀಳ್ತಾ ಇದೀಯ ಅಂದಾಗ ನಾನು ಶಿವನ ತಲೆಯಿಂದ ಬೀಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಳಿದಾಗ ಓ ಅದನ್ನ ಹಂಗಂದ್ರೆ ನಾನು ಹತ್ತಿರ ಬಂದ್ಬಿಟ್ಟಿದ್ದೀರಲ್ವಾ ಅಂದ್ರೆ, ಇಲ್ಲಪ್ಪ ನಾವೆಲ್ಲ ಹತ್ರ ಬಂದಿದ್ರಿ, ನಾನು ಎಷ್ಟೋ 1000 ವರ್ಷಗಳಿಂದ ಬೀಳ್ತಾ ಇದ್ದೀನಿ, ನನಗೆ ಇನ್ನೂ ಆಧಾರ ಸಿಗ್ಲಿಲ್ಲ ಅಂತ ಕೇತಕಿ ಪುಷ್ಪ ಹೇಳುತ್ತೆ. ಈಗ ಅವ್ನು ಸುಸ್ತಾಗ್ಬಿಡ್ತಾರ ಮಾತ್ಕೆ, ಈ ನಾನು ಬಂದಿದ್ದು ಎಷ್ಟು 1000 ವರ್ಷಗಳಂತ ಲೆಕ್ಕಕ್ಕಿಲ್ಲ, ಈಗ ಮಗು ಈಗ ಕೇತಕಿ ಪುಷ್ಪ ಹಂಗೆ ಹೇಳ್ತಾ ಇದ್ದೆ, ಆದ್ರಿಂದ ಹೋಗೋದು ಅಸಾಧ್ಯ ಮತ್ತೆ ಹೋಗಲೇಬಾರ್ದು ಅನ್ಬಿಟ್ಟು ಅವನ ತಲೆಯೆಲ್ಲ ಒಂದು ಕುತಂತ ಬರುತ್ತೆ. ನಾನು ಈ ಕೇತಕಿ ಪುಷ್ಪನ ಸಾಕ್ಷಿಯನ್ನು ಇಟ್ಕೊಂಡು ನಾನೇ ಗೆದ್ದಿದ್ದೆ ಅಂತ ಹೇಳಿಸ್ಕೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದು ಆ ಕೇತಕಿ ಪುಷ್ಪಕ್ಕೆ ಹೇಳ್ಬಿಡ್ತಾನೆ, ನಾನು ಹೇಳ್ದಂತ ಕೇಳು, ನಾನು ಶಿವನ ತಲೆಯಿಂದ ತಗೊಂಡಿದ್ದೀನಿ ಅಂತ ಸಾಕ್ಷಿ ಹೇಳ್ಬೇಕಂತ ಒಪ್ಪಿಸಿ ಆ ಕೇತಕಿ ಪುಷ್ಪನ ಹಿಡ್ಕೊಂಡು ಕೆಳಗೆ ಬರ್ತಾ ಇರ್ತಾನೆ. ದಾರಿ ಮಧ್ಯದಲ್ಲಿ ನೋಡಿ ಏನು ಇರ್ಲಿಲ್ಲಲ್ವಾ, ಕೇತಕಿ ಪುಷ್ಪ ಎಲ್ಲಿಂದ ಬಂತು? ಮತ್ತೆ ಮಧ್ಯದಲ್ಲಿ ಒಂದು ಇದು ಬರುತ್ತೆ, ಯಾವ್ದು ಕಾಮಧೇನು ಸಿಗುತ್ತೆ. ಕಾಮಧೇನಗ ಸಿಕ್ಕಿದ ಮೇಲೆ ನೀನು ನನ್ನ ಜೊತೆ ಬಾ, ನೀನು ಈ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಕೋ ಸಾಕ್ಷಿ ಏನಂತ ಹೇಳಿದಾಗ ಅದು ಬ್ರಹ್ಮ ಅಲ್ವಾ, ಹೆದರ್ಕೊಂಡು ತಲೆಯಿಂದ ಹೌದು ಅಂತ ತಲೆ ಅಲ್ಲಾಡಿಸಿ ಬಾಲದಿಂದ ಅಡ್ಡ ಅಲ್ಲಾಡಿಸ್ತಾರೆ. ಆಯ್ತು, ಇವು ಕೇತಕಿ ಪುಷ್ಪ ಮತ್ತು ಕಾಮಧೇನು ಇಬ್ಬರನ್ನ ಕರ್ಕೊಂಡು ಕೆಳಗೆ ಬರ್ತಾನೆ ಯಾರು, ಬ್ರಹ್ಮ. ಈ ಯಾವಾಗ ಬ್ರಹ್ಮ ವಾಪಸ್ ಆಗಿದ್ದಾನೋ ಆವಾಗ ವಿಷ್ಣು ಗೊತ್ತಾಗ್ಬಿಡ್ತದೆ, ಓ ಇವ್ರು ವಾಪಸ್ ಬರ್ತಾ ಇದ್ರೆ ಅವ್ರು ಗೆದ್ದಿದ್ದಾರೆ ಅನ್ಬಿಟ್ಟು ಇವ್ರು ಬಂದು ನಾನು ಸೋಲು ಒಪ್ಕೊಂಡಿದ್ದೀನಿ, ನಾನು ಇದುವರೆಗೂ ನನ್ನ ಮೂಲ ಸಿಗ್ಲಿಲ್ಲ ಅಂತ ಒಪ್ಕೊಂಡಾಗ ಆ ಬ್ರಹ್ಮ ವಿಜಯೋತ್ಸಾಹದಿಂದ ಗರ್ವದಿಂದ ನೋಡಿದಾಗ ಆವಾಗ ಅಗ್ನಿಸ್ತಂಭದಲ್ಲಿ ಶಿವ ಬಂದು ಇಬ್ಬರಿಗೆ ಬೈತಾನೆ, ಮೂರ್ಖರೇ ನಿಮ್ಮಿಬ್ಬರು ಇಬ್ಬರನ್ನು ಹುಟ್ಟಿಸಿದ್ದು ನಾನೇ, ನಿಮ್ಮ ಈ ಪರೀಕ್ಷೆಗೆ ನಾನು ಈ ತರ ಸುಮ್ಮನಿದ್ದೆ, ಈ ರೀತಿ ಅಗ್ನಿಸ್ತಂಭ ನಾನು ನಾನೇ ಇದಾಗಿದೆ, ಆದ್ರಿಂದ ನೀವಿಬ್ರು ನೀವು ಸುಳ್ಳಿಯಲ್ಲಿದ್ದೀಯಾ ಅನ್ಬಿಟ್ಟು ಬ್ರಹ್ಮನಿಗೆ ವಿಗ್ರಹ ಧೂಪ ಪೂಜೆ ಇಲ್ಲದಂತೆ ಬ್ರಹ್ಮ ದೇವಾಲಯಗಳು ಇಲ್ಲದಂತೆ ಶಾಪ ಕೊಡ್ತಾನೆ, ಭೂಲೋಕದಲ್ಲಿ ಪೂಜೆ ಇರಕೂಡ್ದಂತ. ಮತ್ತೆ ಆ ಕೇತಕಿ ಪುಷ್ಪಕ್ಕೂ ಕೂಡ ನೀವು ಯಾವುದೇ ಭಗವತ್ ಪೂಜೆದಲ್ಲಿ ನೀವು ಇರಕೂಡುದು, ನಿಮ್ಮನ್ನ ಬಳಸಲ್ಲ ಮಾನವರು ಅಂತ ಅವ್ರು ಕೇತಕಿ ಪುಷ್ಪಕ್ಕೆ ಪೂಜೆ ಅದೇ ಶಾಪ ಕೊಡ್ತಾರೆ. ಈ ಕಾಮಧೇನು ಇರುತ್ತಲ್ವಾ, ನೀವು ತಲೆ ಸುಳ್ಳು ಹೇಳಿದ್ರು ಬಾಲ
ಆ ಸತ್ಯ ಹೇಳಿದಕ್ಕೆ ನಿಮ್ಮ ಬಾಲ ಶ್ರೇಷ್ಠ, ತಲೆಗೆ ನಮಸ್ಕಾರ ಮಾಡಬಾರ್ದು, ಮಾಡಿದವ್ರಿಗೆ ಪಾಪ ಉಂಟಾಗುತ್ತೆ, ಬಾಲನೇ ಬಾಲಗೆ ನಮಸ್ಕಾರ ಮಾಡ್ಕೊಂಡ್ರೆ ಅವ್ರಿಗೆ ಪುಣ್ಯ ಬರುತ್ತಂತೆ, ಕಾಮಧೇನುಗೆ ಅಂದ್ರೆ ಗೋವುಗೆ ವರ ಕೊಡ್ತಾರೆ, ವರ ಶಾಪ ಎರಡು ಕೊಡ್ತಾರೆ. ಈಗ ಗೊತ್ತಾಯ್ತಾ ಇಲ್ಲಿ ಏನಾಯ್ತು, ಬ್ರಹ್ಮ ವಿಷ್ಣು ಇಬ್ರು ಶಿವನ ಸೃಷ್ಟಿ ಅಂತ ಬಂದಿದ್ದಾರೆ. ಇದು ಶಿವ ಪುರಾಣ ವಿಷ್ಣು ಪುರಾಣ ಇದಲ್ವಾ, ಮತ್ತೆ ದೇವಿ ಪುರಾಣ ಇದಲ್ವಾ. ದೇವಿ ಪುರಾಣ ಹೆಂಗಿರುತ್ತೆ ಗೊತ್ತಾ, ಏನು ಇರ್ಲಿಲ್ಲ, ಯಾರು ಇರ್ಲಿಲ್ಲ, ಭೂಮಿ ಇರುತ್ತಂತೆ. ಆ ಭೂಮಿ ಮೇಲೆ ಏನು ಸಸ್ಯಗಳು ಏನು ಇರಲ್ಲ, ಬರೀ ಒಂದು ಮರುಭೂಮಿ ತರ ಇರುತ್ತೆ. ಆವಾಗ ಒಂದು ಬೆತ್ತವನ್ನು ತಗೊಂಡು ಮೂರು ಸತಿ ಹಿಂಗೆ ಹೊಡಿತಾರಂತೆ ಭೂಮಿ ಮೇಲೆ. ಹೊಡೆದಾಗ ಮೂರು ಜನ ಹುಡ್ತಾರೆ, ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರಂತೆ. ಅವರು ಹುಟ್ಟಿದ ತಕ್ಷಣ ದೊಡ್ಡವರಾಗ್ತಾರೆ. ದೊಡ್ಡದಾದ ತಕ್ಷಣ ದೇವಿ ಆದಿಪದಾರ್ಥ ಹೇಳುತ್ತೆ, ನಾವು ಸೃಷ್ಟಿಕಾರ್ಯ ಮಾಡಬೇಕು, ನೀವು ನನ್ನ ಜೊತೆ ಮದುವೆ ಮಾಡ್ಕೊ ಅಂತ ಮೊದಲಿಗೆ ಬ್ರಹ್ಮಕ್ಕೆ ಹೇಳಿದಾಗ ಬ್ರಹ್ಮ ಹೇಳ್ತಾನೆ, ತಾಯಿ ನೀವು ನನ್ನ ಸೃಷ್ಟಿ ಮಾಡಿದ ತಾಯಿ, ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಸಾಧ್ಯ ಅಂತ ಅವನು ಹೇಳ್ತಾನೆ. ಈಗ ಇವ್ರಿಗೆ ಮೂರನೇ ನೆತ್ತ ಕಣ್ಣಿರುತ್ತೆ, ಮೂರನೇ ಕಣ್ಣು ಯಾರಿಗೆ, ಆದಿಪದಾರ್ಥಿಗೆ. ಆ ಪರಶಕ್ತಿಯ ಮೂರನೇ ನೇತ್ರವನ್ನು ಬಿಟ್ಟು ಅಂದ್ರೆ ಆ ನೇತ್ರದಿಂದ ನೋಡಿಸಿ ಭಸ್ಮ ಮಾಡ್ಬಿಡ್ತಾರೆ ಯಾರಿಗೆ, ಬ್ರಹ್ಮನನ್ನ. ಮತ್ತೆ ವಿಷ್ಣು ಕೇಳ್ತಾರೆ, ವಿಷ್ಣು ಕೂಡ ಅದೇ ರೀತಿ, ತಾಯಿ ನೀವು ತಾಯಿ ನಮ್ಮ ತಾಯಿ ಸಹ ನಮ್ಮ ತಾಯಿ ನೀವು, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದು ಅಸಾಧ್ಯ ಅಂತ ಹೇಳಿದಾಗ ಅವ್ರಿಗೆ ಭಸ್ಮ ಮಾಡ್ತಾರೆ. ಆಗ ಎರಡಕ್ಕೆ ವಿದಂತಗಳು ನೋಡಿದಾರೆ, ಅವರು ಶಿವ ಅಪ್ಪ ಈಶ್ವರ ನೋಡಿದ ಅವರು ಉಸಿರಾಗ್ಬಿಡ್ತಾರೆ. ಉಸಿರಾಗ್ಬಿಟ್ಟು ಸ್ವಲ್ಪ ಬುದ್ಧಿವಂತರಂತೆ, ಇವರಿಬ್ಬರಿಗಿಂತ ಬುದ್ಧಿವಂತರಂತೆ. ಆದ್ರೆ ಅವ್ರೇನ್ ಹೇಳ್ತಾರೆ, ಆಯ್ತು ನಾನು ಮದುವೆ ಮಾಡ್ಕೊಳ್ತೇನೆ, ಆದ್ರೆ ನನ್ಗೆ ಮೂರು ವರ ಕೊಡ್ಬೇಕಂತ ಕೇಳ್ತಾನೆ. ಕೇಳಿದಾಗ ಆಯ್ತು ಆಯ್ತು ಕೊಡ್ತೇನೆ ಅಂದಾಗ ಮದುವೆ ಮಾಡ್ಕೊಂಡು, ಮದುವೆ ಮಾಡ್ಕೊಂಡ ನಂತರ ವರ ಕೊಡು, ಏನು ವರ, ನಿನ್ನ ಮೂರನೇ ನೇತ್ರ ನಾನು ಕೊಟ್ಕೊಡು ಒಂದು, ಆಮೇಲೆ ಈ ಇಬ್ಬರನ್ನ ಬದುಕಿಸು ಎರಡು, ಮೂರನೇದು ನಿನ್ನ ಶಕ್ತಿ ನನ್ನ ಸಾಧ್ಯ ಕೊಟ್ಕೊಡು, ಆವಾಗ ನಿನ್ನ ಗಂಡನ ಆಗಲು ಸಾಧ್ಯ ಆಗ್ತದೆ ಅಂತ ಹೇಳಿದಾಗ ಮೂರು ವರ ಕೊಟ್ಟು ಅವ್ರಿಗೆ ರೌದ್ರವನ್ನು ಅವ್ರ ಶಕ್ತಿಯನ್ನು ಕಡಿಮೆ ಮಾಡಿ ಇವ್ರ ಶಕ್ತಿಯೊಂದಿಗೆ ಅವ್ರ ಶಕ್ತಿ ಅರ್ಧ ತಗೊಂಡು ಇವ್ರ ಪರಮೇಶ್ವರನ್ ಆಗ್ತಾನೆ ಅಂತ ಇರುತ್ತೆ. ಈ ಮೂರು ಪುರಾಣಗಳು ಬರ್ದಿದ್ದು ಯಾರಪ್ಪ, ಮತ್ತೆ ಅವ್ರು ಯಾಕೆ ಈ ತರ ಬರೀಬೇಕಿತ್ತು, ತಾಮಸ ಪುರಾಣ ಅಲ್ಲಾರಿ, ಈ ಯಾವ ಉದ್ದೇಶಕ್ಕಾಗಿ ಈ ರೀತಿ ಬರೆದಿದ್ದಾರೆ. ಮತ್ತೆ ವಿಷ್ಣು ಪುರಾಣ ಓದಿದವ್ರಿಗೆ ಶಿವಭಕ್ತರ ಶತ್ರುಗಳು, ಶಿವಪುರಾಣ ಓದಿದವ್ರಿಗೆ ವಿಷ್ಣು ಭಕ್ತರ ಶತ್ರುಗಳು. ಅವ್ರ ಕಂಡ್ರೆ ಇವ್ರಿಗೆ ಮೈಲಿಗೆ ಬರುತ್ತೆ, ಇವ್ರ ಕಂಡ್ರೆ ಅವ್ರಿಗೆ ಮೈಲಿಗೆ ಬರುತ್ತೆ. ಇವರಿಬ್ರು ಸ್ನಾನ ಸಂಧೆ ಮಾಡಿ ಶುಚಿ ಮಾಡ್ಬೇಕು. ಈಗಲೂ ಹೊಡ್ಕೊಂಡು ಸಾಯ್ತಿದ್ರ ನೋಡ್ತಿಲ್ವಾ ಗ್ರೂಪ್ಗಳಲ್ಲಿ, ಇದು ಯಾವ ಕಾರ್ಯಕ್ಕೆ ಯಾವ ಲಾಭಕ್ಕಾಗಿ ಈ ತರ ಬರ್ದಿದ್ದಾರೆ ಅವರು. ಮತ್ತೆ ಹೇಳ್ತಾರೆ, ಈ ಪರಮಾತ್ಮ ಅಂತ ಹೇಳ್ತಿರುವಂತ ವಿಷ್ಣುನೇ ವ್ಯಭಿಚಾರ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ. ನಾನು ಹೇಳ್ತಾ ಇಲ್ಲ ಈ ಮಾತು, ಪುರಾಣ ಹೇಳ್ತಾ ಇದೆ. ಶಿವ ಕೂಡ ಅವ್ರಿಗೇನು ಬುದ್ಧಿ ಇಲ್ಲ, ಬೇಕಾದವ್ರಿಗೆಲ್ಲ ವರ ಕೊಡ್ತಾ ಇರ್ತಾನೆ, ಅದರಿಂದ ಉಪದ್ರವಗಳು ಬರ್ತಾ ಇದ್ದಾವೆ, ಅದಕ್ಕಾಗಿ ವಿಷ್ಣು ಬಂದಿ ಅವ್ರು ಕಾಪಾಡ್ತಾರೆ. ಮತ್ತೆ ವಿಷ್ಣು ಮೋಹಿನಿ ಅವತಾರ ಎತ್ತಿದಾಗ ಸ್ತ್ರೀಲೋಲ ಆಗ್ಬಿಟ್ಟು ಆ ಮೋಹಿನಿ ಹಿಂದ್ಗಡೆ ಓಡ್ತಾನೆ ಅವನು, ಅವನು ಶಿವನ ಸ್ತ್ರೀಲೋಲ ಹಿಡಿದೆ ಕೆಲಸದ ಬಾರ್ದು ಅವನಂತ ಇವ್ರು ಬೈತಾ ಇರ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ಪುರಾಣ ಹೇಳ್ತಾ ಇದೆ. ಆಗ್ತಾ ಇರ್ತಾರವಾ, ಯಾಕೆ ಈ ತರ ಬರ್ದಿದ್ದಾರೆ ಅಂದ್ರೆ, ನಮ್ಮ ಹಿಂದೂ ದೇವತೆಗಳನ್ನು ಕಡಿಮೆ ಮಾಡಕ್ಕೆ ಇದೊಂದು ಕುತಂತ ಆಯ್ತಲ್ವಾ. ಮತ್ತೆ ವೇದಗಳಲ್ಲಿ ಸುಮಾರು ಎಷ್ಟು, 2,500 ಮಂತ್ರಗಳಲ್ಲಿ ಸುಮಾರು 250 ಸೂಕ್ತಗಳಲ್ಲಿ ನಮ್ಮ ಇಂದ್ರನನ್ನ ಕೊಂಡಾಡ್ತಾ ಇದ್ರೆ, ಹೊಗಳ್ತಾ ಇದ್ರೆ ವೇದಗಳಲ್ಲಿ ಹೇಗಿದ್ದಾರೆ ಅವರು, ದೊಡ್ಡ ವಿಲ್ನು, ಜಾರನು, ಚೋರನು, ಮತ್ತೆ ಯಾರು ತಪಸ್ ಮಾಡ್ತಾರೆ ಅವನ ತಪಸ್ ಭಂಗ ಮಾಡೋನು ಅವನು ಇಂದ್ರ ಅಂತೆ. ಮತ್ತೆ ಆತರ ವೇದ ಹೇಳ್ತಾ ಇದೆಯಾ, ಪ್ರತಿ ಒಂದು ದೇವತೆಗಳು ಕೂಡ ಆ ಇಂದ್ರನ ಹೊಗಳ್ತಾರೆ, ಪೂಜೆ ಮಾಡ್ತಾರೆ, ಅವರ ಆಜ್ಞೆ ಅಂತ ಇವರು ಪರಿಪಾಲನೆ ಮಾಡ್ತಾರೆ. ಯಾರ ಆಜ್ಞೆ ಅಂತೆ, ಇಂದ್ರನ ಆಜ್ಞೆ ಅಂತೆ. ಯಾರು, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಇಂದ್ರ ಮಾತು ಕೇಳೋರೇ, ಅದು ವೇದ ಹೇಳ್ತಾ ಇದೆ. ಅರ್ಥ ಆಯ್ತಾ, ಇಂದ್ರೆ ಇಲ್ಲಿ ಇಂದ್ರ ದೊಡ್ಡ. ಮತ್ತೆ ಪುರಾಣದಲ್ಲಿ ಯಾಕೆ ಇಂದ್ರಕ್ಕೆ ಸ್ಥಾನ ಕೊಟ್ಟಿಲ್ಲ, ವೇಲನ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ, ಈ ಯಾರು ಪುರಾಣ ಬರೆದಿದ್ದಾರೋ ಅವ್ರು ವೇದ ದ್ವೇಷಿಗಳು. ಅರ್ಥ ಆಯ್ತಾ, ವೇದಕ್ಕೆ ವಿರೋಧ ಮಾಡೋರು. ಆದ್ರಿಂದ ವೇದದಲ್ಲಿರುವ ಪರಮಾತ್ಮನನ್ನು ಪುರಾಣದಲ್ಲಿ ತೋರಿಸಿಲ್ಲ. ವೇದದಲ್ಲಿ ಇರುವ ಪರಮಾತ್ಮ ವಿಶ್ವಕರ್ಮನ ಪುರಾಣದಲ್ಲಿ ಬರದೇ ಇಲ್ಲ.
ಯಾರು ವಿಶ್ವಕರ್ಮ ಹೆಸರಲ್ಲಿ ಬಂದಿರುವಂತ ಶಿಲ್ಪರ್ಸಿಗಳು ಹಾಗೂ ದೇವಶಿಲ್ಪಿ ಇಂಥವ್ರು ಮಾತ್ರ ತೋರಿಸಿದ್ದಾರೆ. ಅದು ಕೂಡ ಚಿಕ್ಕವರಲ್ವಾ ಅವರು, ಅಂದ್ರೆ ಬೃಹಸ್ಪತಿ ತಂಗಿಯ ಮಗ, ಪ್ರಭಾಸನ ಮಗ ಆಗಿರುವ ದೇವಶಿಲ್ಪಿ ವಿಶ್ವಕರ್ಮ, ಅವರು ಇಂದ್ರ ಕೆಲಡ ಕೆಲಸ ಮಾಡ್ತಾರೆ, ಅದನ್ನ ತೋರಿಸಿದ್ದಾರೆ. ವಿಶ್ವಕರ್ಮ ಅಂದ್ರೆ ಇವರೇ ಅಂತ ತೋರಿಸ್ತಾರೆ. ಇವರೆಲ್ಲ ಪುರಾಣ ಪಂಡಿತರಲ್ವಾ, ಅದನ್ನ ಹೇಳ್ಕೊಳ್ತಾರೆ, ಪ್ರಚಾರ ಮಾಡ್ತಾರೆ. ಆದ್ರೆ ವೇದ ಇವ್ರಿಗೆ ಗೊತ್ತಿದ್ದಿರ್ತಾನೆ, ವೇದಕ್ ದೂರ ಇದ್ದಾರೆ. ಕೆಲವು ವೇದ ಮಂತ್ರಗಳ ಬಾಯಿಗೆ ಪಾಠ ಮಾಡ್ತಾರೆ, ಬಾಯಿ ಪಾಠ ಮಾಡ್ತಾರೆ ವಿನ ಕಂಠಸ್ಥ ಮಾಡ್ತಾರೆ ವಿನ ಅದು ಆ ಮಂತ್ರ ಅರ್ಥ ಯಾರಿಗೂ ಒಬ್ಬ ದಡ್ಡನ ಮನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಮಾಡ್ತಾರ? ಎಷ್ಟು ಜನ ಭಾಷ್ಯಕಾರರು ಪ್ರವಚನಕಾರರು ಇದ್ದಾರೆ, ವಿಶ್ವಕರ್ಮ ಭಗವಾನ್ ಪರಮಾತ್ಮ ಅಂತ ಹೇಳ್ತಾ ಒಬ್ಬರಾದ್ರೆ ಹೇಳ್ತಾ ಇದ್ದಾರಾ? ಮತ್ತೆ ಹೇಳ್ತಾ ಇದ್ದಾಗ ಅವ್ರ ಬ್ರಹ್ಮಜ್ಞಾನ ಹೆಂಗ್ ಬಂತು ಅವ್ರಿಗೆ, ಎಲ್ಲಿಂದ ಬಂತು? ಅವ್ರು ಹೇಳಿರುವ ಮನುಸೂಕ್ತ ಪ್ರಯೋಗ ಹಾಗೂ ಸಾರಿ ಮನುಸೂತ್ರ ಪ್ರಯೋಗ ಅಲ್ಲ, ಮನುಸ್ಮೃತಿ ಹಾಗೂ ಯಾವುದು ಮನುಸ್ಮೃತಿ ಇನ್ನೊಂದು ಗ್ರಂಥ ಇದೆ, ಅದರಲ್ಲಿ ಒಂದು ಶ್ಲೋಕ ಇದಲ್ವಾ, ಯಾವುದು ಜನ್ಮನೇ ಜಾಯತೆ ಜನ್ಮನ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜ ವೇದ ಪಾಠಂತ ವಿಭ್ರಾಣ ಬ್ರಹ್ಮಜ್ಞಾನಂತ ಬ್ರಾಹ್ಮಣ ಅಂತ ಇದೆ. ಆ ರೀತಿ ಹೇಳ್ಕೊಂಡು ಬ್ರಹ್ಮಜ್ಞಾನ ಅದು ಅವ್ರು ನಂಬ್ತಾರೆ, ಯಾಕಂದ್ರೆ ಅವ್ರು ಹುಟ್ಟ ಯಾರು ಬ್ರಾಹ್ಮಣರಲ್ಲ ಅಲ್ವಾ. ಅವ್ರು ವಂಶ ಮೂಲ ವಜ್ರಸೂಚಿ ಉಪನಿಷತ್ತು ಎಲ್ಲ ಡಿಕ್ಲೇರ್ ಮಾಡ್ತಾ ಇದೆಲ್ವಾ. ಆದ್ರಿಂದ ಕೆಲವರು ವಜ್ರಸೂಚಿ ಉಪನಿಷತ್ತನ್ನ ಆಚೆ ತಂದು ಅದು ಆಧಾರವಾಗಿಟ್ಟು ನೀವು ಯಾರು ಬ್ರಾಹ್ಮಣರಲ್ಲ ಅಂತ ನಮ್ಮಂತವ್ರು ನಮ್ಮವರೇ ಅವ್ರಿಗೆ ಕಿಂಡಲ್ ಮಾಡೋದು. ಆವಾಗ ಇವ್ರೇನ್ ಮಾಡ್ತಾರೆ, ಅವ್ರನ್ನ ಬಚಾವ್ ಮಾಡ್ಕೊಳೋದಕ್ಕೋಸ್ಕರ ನೋಡಪ್ಪ ಎಲ್ಲ ಹುಟ್ಟುವಾಗ್ಲೇ ಎಲ್ಲ ಶೂದ್ರರು ಯಾರು ದ್ವಿಜದ ಅಂದ್ರೆ ಉಪನಯನ ಕರ್ಮಗಳ ಮಾಡ್ಕೊಂಡಿದ್ದೀರ ಅವ್ರ ಮತ್ತೆ ದ್ವಿಜರಾಗ್ತಾರೆ. ಆ ದ್ವಿಜರಲ್ಲಿ ಯಾರು ವೇದ ಅಧ್ಯಯನ ಮಾಡ್ತಾರೋ ಅವರು ವಿಪ್ರರಾಗ್ತಾರೆ, ಆ ವಿಪ್ರರಲ್ಲಿ ಯಾರು ಬ್ರಹ್ಮಜ್ಞಾನ ಪಡ್ಕೊಳ್ತಾರೋ ಅವ್ರು ಮಾತ್ರ ಬ್ರಾಹ್ಮಣರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ಲೆಕ್ಕ ಪ್ರಕಾರ ಅವ್ರು ಬರ್ಕೊಂಡಿದ್ ಸಾಹಿತ್ಯ ಇದು, ನಾವು ಹೇಳ್ತಾ ಇಲ್ಲ, ಅವ್ರು ಬರ್ಕೊಂಡಿದ್ ಸಾಹಿತ್ಯ. ಇದ್ರ ಪ್ರಕಾರ ಎಷ್ಟು ಜನ ಬ್ರಾಹ್ಮಣ ಇದ್ದಾರೆ ಒಬ್ಬರಿಗೆ ತೋರಿಸ್ಬಿಟ್ಟು ನನಗೆ ಹೇಳ್ತೀನಿ, ಒಬ್ಬರಿಗೆ ವಿಶ್ವಕರ್ಮ ಪರಮಾತ್ಮ ಅಂತ ಹೇಳೋರು ಒಬ್ರು ತೋರಿಸ್ಬಿಟ್ಟು ಅವರೇ ಬ್ರಾಹ್ಮಣ, ನಾನು ಒಪ್ಕೊಳ್ತೀನಿ. ಅರ್ಥ ಆಯ್ತಾ? ಆದ್ರಿಂದ ಒಬ್ರು ಕೂಡ ಬ್ರಾಹ್ಮಣರಲ್ಲ. ಈಗ ಸೋಕಾಲ್ ಪಂಡಿತರು ಬ್ರಾಹ್ಮಣರು ಅಂತ ಯಾರು ಹೇಳ್ಕೊಳ್ತಿದ್ರೆ ಅವರು ವಿಪ್ರರಲ್ಲೇ ನಿಂತ್ಕೊಂಡಿದ್ದಾರೆ, ಅದರಲ್ಲಿ ವೇದಾಧ್ಯಯನ ಮಾಡೋರು. ಇಲ್ಲಾಂದ್ರೆ ಉಪನಯನ ಮಾಡಿದವರು ದ್ವಿಜರಷ್ಟೇ, ಉಪನಯನ ಆಗದಿರೋರು ಶೂದ್ರರೇ. ಅರ್ಥ ಆಯ್ತಾ? ಆದ್ರೆ ಶಿಲ್ಪಶಾಸ್ತ್ರಗಳಲ್ಲಿ ಕೆಲವು ವೇದ ಸಾಹಿತ್ಯಗಳಲ್ಲಿ ಹೇಳುತ್ತೆ, ವಿಶ್ವಕರ್ಮ ಕುಲೇ ಜಾತಃ ಗರ್ಭ ಬ್ರಾಹ್ಮಣ ನಿಶ್ಚಯಂ ಶೂದ್ರಸ್ತವ ನಾಸ್ತಿ ತದ್ಬೀಜ ಬ್ರಾಹ್ಮಣ ವೈಶ್ವಕರ್ಮನಃ ಅಂತ ಒಂದು ಶ್ಲೋಕ ಇದೆ. ವಿಶ್ವಕರ್ಮ ವಂಶದಲ್ಲಿ ಹುಟ್ಟಿದವರಿಗೆ ತಾಯಿ ಗರ್ಭದಿಂದ ಬ್ರಾಹ್ಮಣತ್ವ ಬರುತ್ತೆ, ಅವ್ರ ಶೂದ್ರತ್ವ ಅಂಟೋದಿಲ್ಲ. ತದ್ಬೀಜ ಆ ಬೀಜವು ಬ್ರಾಹ್ಮಣ ವೈಶ್ವಕರ್ಮನಃ ವಿಶ್ವಕರ್ಮ ಕುಲಸ್ಥ ಬ್ರಾಹ್ಮಣರು ಅಂತ ಹೇಳ್ತಾರೆ. ವಿಶ್ವಕರ್ಮ ವಂಶೀಕ ಬ್ರಾಹ್ಮಣರ ಕುಲ ಅಲ್ಲ, ವಿಶ್ವಕರ್ಮ ವಂಶೀಕ ಬ್ರಾಹ್ಮಣರು ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಶಬ್ದ ಹೇಳಿದ್ದು ನಿಮಗೋಸ್ಕರ ಪುರುಷ ಸೂಕ್ತದ ಆಧಾರದಿಂದ. ಬ್ರಾಹ್ಮಣ ಅವಶ್ಯಮುಖ ಆಶೀತ್ ಬಾಹು ರಾಜನ್ಯ ಕೃತ ಪುರು ತದಸ್ಯ ದ್ವೈಷ ಪದ್ಮ್ಯಾಗಂ ಶೂದ್ರೋ ಅಜಾಯತ ಅಂತ ಹೇಳ್ತಲ್ವಾ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಲ್ಲಿರುವ ಬ್ರಾಹ್ಮಣರು ನೀವೇ, ಅವರಲ್ಲ. ಅವ್ರು ಹುಟ್ಟುವಾಗಲೇ ಶೂದ್ರರಲ್ವಾ, ಬ್ರಾಹ್ಮಣರು ಹೆಂಗಾಗ್ತಾರೆ? ಪುರುಷನ ಮುಖದಿಂದ ಬಂದಿಲ್ಲ ಅವರು, ಪುರುಷನ ಮುಖದಿಂದ ಬಂದಿದ್ದ ಯಾರು ನೀವು? ಆ ಪುರುಷ ಯಾರು? ಪುರುಷ ಯಾರಲ್ಲಿ? ವಿಶ್ವಕರ್ಮ. ಪುರುಷ ಸೂಕ್ತ ಬೆಳಾಂಗಷ್ಟು ವಿಶ್ವಕರ್ಮ, ವಿಶ್ವಕರ್ಮಗೋಸ್ಕರ ಪುರುಷ ಸೂಕ್ತ ಬರೆದಿದ್ದು ಆ ನಾರಾಯಣ ಋಷಿ ನಮ್ಮವನೇ. ನಾರಾಯಣ ಎಂಬ ಋಷಿ ಮಧ್ವಾಚಾರ್ಯರು ಆಗ್ಲಿ ಇವೆಲ್ಲ ಅದ್ವೈತಗಳು ವಿಶಿಷ್ಟ ಅದ್ವೈತಲ್ಲಿ ಬಿಡಪ್ಪ ನೀವು, ಅದೆಲ್ಲ ಪುರಾಣ ಹೇಳಿದ್ದೀನಲ್ವ, ಅವ್ರ ಬ್ರೈನೆಲ್ಲ ವೈರಸ್ ತುಂಬಿದೆ ಪುರಾಣ ವೈರಸ್ಸು. ಈ ಪುರಾಣಗಳು ಎಂತದ್ದು ಅಂತ ನಾನು ಹೇಳಿದ್ದೆ ನಿಮ್ಗೆ. ಮತ್ತೆ ಹೇಳಿದ್ಮೆ ಮತ್ತೆ ಅವರಲ್ಲಿ ತಗೋಬೇಡಿ, ಅವರು ಪುಣ್ಯ ನೋಡಿ, ಅವರು ಪುಣ್ಯ ಮಾಡಿಕೊಂಡು ಮತ್ತೆ ಸ್ವರ್ಗ ಲೋಕಕ್ಕೆ ಹೋಗಿ ಮತ್ತೆ ಭೂಲೋಕಕ್ಕೆ ಹೋಗಿ ಏನಾದ್ರೂ ತಪ್ಪೇನು ಅವ್ರ ಪಾಪಗಳು ಇರ್ತಾವಲ್ವ, ಪರಮಾತ್ಮ ದ್ವೇಷ ಮಾಡಿರುವಂತ ಪಾಪಗಳು, ಅದಕ್ಕಿಂತ ಕೆಲವೊಂದು ಕೆಲವು ಕಾಲ ನರಕದಲ್ಲಿ ಹೋಗಿ ನರಕ ಅನುಭವಿಸಿಕೊಂಡು ಮತ್ತೆ ಭೂಲೋಕ ಬರೋರು ಅವರಲ್ಲ. ಯಾರಿಗೂ ಮೋಕ್ಷ ಸಿಗಲ್ಲ, ಸಿಗ್ಲಿಲ್ಲ ಅಂತ ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರ ಪರಮಾತ್ಮ ದ್ವೇಷಿಗಳು, ವೇದ ದ್ರೋಹಿಗಳು, ಆದ್ರಿಂದ ಅವ್ರ ಮೋಕ್ಷ ಇರೋದೇ ಇಲ್ಲ. ನಾರಾಯಣ ಋಷಿ ನಮ್ಮವರು ಅಂದ್ರಲ್ಲ, ಅದಕ್ಕೋಸ್ಕರ ನಾನು ನಾರಾಯಣ ಋಷಿ ರೀ ಅಂತ ಹೇಗೆ ಗೊತ್ತಾ? ಮೊದಲನೇ ಮಂತ್ರ ಹೆಂಗಿದ್ರು ನೋಡಿ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಭೂಮಿ ವಿಶ್ವತೋ ಋತ್ವ ಅತ್ಯತಿಷ್ಠ ದಶಾಂಗುಲಂ ಅಂತಿದೆ ಅಲ್ವಾ. ಅನಂತವಾದ ಶಿರಸ್ಸೆಗಳು, ಅನಂತವಾದ ಕಣ್ಣುಗಳು, ಅನಂತವಾದ ಬಾಹುಗಳು, ಅನಂತವಾದ ಪಾದಗಳು ಉಳ್ಳುವಂತ ಈ ವಿಶ್ವಕರ್ಮನು ಅಂದ್ರೆ ಪುರುಷನು ಸಭೂಮಿ ವಿಶ್ವತೋ ವೃತ್ವ ಭೂಮಿಯಿಂದ ಭೂಮಿ ಜೊತೆ ಭೂಮಿಯನ್ನು ಸೇರಿಸಿ ಇಡೀ ವಿಶ್ವ ಅಂದ್ರೆ ಸೌರಮಂಡಲಗಳು, ಮಿಲ್ಕಿ ವೇಗಳು, ಗ್ಯಾಲಾಕ್ಸಿಗಳು,
ಎಲ್ಲ ಸೇರಿ ಒಂದು ವಿಶ್ವ ಆಗುತ್ತೆ. ಆ ವಿಶ್ವನ ಒಂದು ವೃತ್ತವಾಗಿ ನೀವು ಒಂದು ಗಿರಿ ಕಟ್ಟರೆ ಆ ಗಿರಿಕ್ಕೆ ಆ ವೃತ್ತದ ಗೀರಿ ಇರುತ್ತಲ್ವಾ ರೇಖೆ, ವೃತ್ತದ ರೇಖೆಗೆ ಮೀರಿ ಹತ್ತು ಅಂಗುಲ ಮೇಲಿದ್ದಾನಂತೆ. ಇಲ್ಲಿ ಹತ್ತು ಅಂಗುಲ ತಗೊಂಡಿದ್ದಾನಲ್ವಾ, ಹತ್ತು ಅಂಗುಲ ತಗೊಂಡಿದ್ದು ಯಾರು? ಅಂಗುಲಗಳು ಮಾನ, ಅಂಗುಲಮಾನ ಯಾರ್ದು? ಅಂಗುಲಮಾನ ತಗೊಂಡು ಕೆಲಸ ಮಾಡುದು ಯಾರಪ್ಪ? ಸ್ಥಪತಿಗಳು, ಶಿಲ್ಪಿಗಳು, ಶಿಲ್ಪಾಚಾರ್ಯರು, ಅರ್ಥ ಆಯ್ತಾ? ಅವರು ಶಿಲ್ಪಾಚಾರ್ಯರಾಗಿರ್ತಾರೆ ಆ ಕಾಲಕ್ಕೆ. ಅದಕ್ಕೆ ಅಂಗುಲಮಾನ ತಗೊಂಡು ದಶಕಂಡ ದಶಕಂಡ ವೃತ್ತವನ್ನು ಒಂದು ವೃತ್ತವನ್ನು ನಿರ್ಮಾಣ ಮಾಡಿ ಅದೇ ಇಡೀ ವಿಶ್ವವನ್ನೇ ವೃತ್ತವಾಗಿ ಊಹಿಸಿ ಅದನ್ನು ದಶಖಂಡಗಳು ಮಾಡಿ ದಶಖಂಡದಲ್ಲಿ 12 ಭಾಗ ಮಾಡಿದ್ರೆ ಒಂದು ಅಂಗುಲ ಬರುತ್ತೆ. ಆ ರೀತಿ ಅಂಗುಲಗಳು 10 ಅಂಗುಲ ಮೇಲೆ ಇಟ್ಟರೆ ಅದೊಂದು ಅದು ಈ ಇದರಲ್ಲಿ 10 ಅಂಗುಲ ಅಂದ್ರೆ ಒಂದು ಭಾಗ ಆಗುತ್ತೆ, ಅಂದ್ರೆ 10 ಅಂಗುಲ ನಿಮ್ಗೆ ಅಳತೆ ಸಿಗ್ತದೆ. ಈ ವಿಶ್ವವನ್ನು ಮೀರಿ 10 ಅಂಗುಲ ಇದ್ದಾನೆ ಯಾರು? ವಿಶ್ವಕರ್ಮ ಪುರುಷನು. ಆ ಪುರುಷ ಯಾರು? ಅದ್ಯ ಸಂಭೂತ ಪೃಥ್ವಿರಸ ಆಚ ವಿಶ್ವಕರ್ಮಣ ಸಮವರ್ತದಾದಿ ತಸ್ಯ ತ್ವಷ್ಟ ವಿಧದ ರೂಪಮೇತಿ ತತ್ ಪುರುಷ ವಿಶ್ವಮಾಜಾನಮಗ್ರೇ ಏ ಅಂತ ಹೇಳ್ತಾ ಇದಲ್ವಾ? ಯಾವುದು ಪುರುಷ ಸೂಕ್ತದ? ಪುರುಷ ಸೂಕ್ತ ಹೇಳ್ತಾ ಇದಲ್ವಾ? ಅಂದ್ರೆ ಆ ಪುರುಷ ಯಾರಂತ ಹೇಳಿದೆ ಅದರಲ್ಲಿ? ಇಡೀ ಪುರುಷ ಸೂಕ್ತದಲ್ಲಿ ವಿಷ್ಣು ಹೆಸರು ಬಂತ, ಬ್ರಹ್ಮ ಹೆಸರು ಬಂತ, ಆದಿ ಪರಾಶಕ್ತಿ ಹೆಸರು ಬಂತ, ಮತ್ತೆ ಯಾರ ಹೆಸರು ಬಂತು? ಶಿವನ ಹೆಸರು ಬಂದಿಲ್ಲ. ಯಾರ ಹೆಸರು ಬಂತು? ವಿಶ್ವಕರ್ಮ ತ್ವಷ್ಟ ಹೆಸರು ಬಂತು. ಅದ್ಯ ಸಂಭೂತ ಪೃಥ್ವಿ ರಸ ಆಚ ವಿಶ್ವಕರ್ಮನ ಸಮವರ್ತತ ಆದಿ ಅಂದ್ರೆ ರಸತತ್ವದಿಂದ ಘನತತ್ವ ಪರಿವರ್ತನೆ ಮಾಡಿರುವಂತಹ ಭೂಮಿಯನ್ನೇ ಮೇಲೆ ತಂದಿರುವಂತಹ ವಿಶ್ವಕರ್ಮನು ಸಮವರ್ತದ ಅದೇ ಸಮಾನ ನ್ಯಾಯ ಮಾಡುವನು, ಸಮಾನ ದೃಷ್ಟಿಯನ್ನು ನೋಡುವನು. ಅಂದ್ರೆ ತನ್ನ ಸೃಷ್ಟಿಯನ್ನ ಎಲ್ಲನೂ ಸಮಾನೇ, ಮನುಷ್ಯರು ದೇವತೆಗಳು ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡೋರು. ಇಡೀ ತನ್ನ ಸೃಷ್ಟಿಯನ್ನು ತಮ್ಮ ಸಮಾನ ಅವ್ರ ಮಕ್ಕಳಂತೆ ನೋಡೋರು. ಮತ್ತೆ ಎಲ್ಲಿದ್ದಾರಪ್ಪ? ತಸ್ಯ ತ್ವಷ್ಟ ವಿಧದ ರೂಪಮೇತಿ ತ್ವಷ್ಟ ಮುಂತಾದ ರೂಪಗಳನ್ನು ತಾನೇ ಧರಿಸಿ ಇಡೀ ವಿಶ್ವ ವ್ಯಾಜಾನ ಮಗ್ರೆ ಅಂದ್ರೆ ಇಡೀ ವಿಶ್ವದಲ್ಲಿ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾ ಇದ್ದಲ್ವಾ? ಅರ್ಥ ಆಯ್ತಾ? ಇದು ಈಗ ಆ ಪುರುಷನ ಯಾರು? ವಿಶ್ವಕರ್ಮ. ಆ ವಿಶ್ವಕರ್ಮ ಮುಖದಿಂದ ಬಂದಿರೋರು ಯಾರು? ಬ್ರಾಹ್ಮಣರು. ಯಾರು ಬಂದಿದ್ದಾರೆ? ನೀವು ಬಂದಿರೋ ಅವ್ರು ಬಂದ್ರ? ಅವ್ರು ಒಪ್ಕೊಳ್ತಾರ? ಸತ್ ಅವ್ರಿಗೆ ಕತ್ತವರೆಗೂ ಊನ್ ಬಿಟ್ಟಿದ್ರು ಕೂಡ ಅವ್ರು ಒಪ್ಪಲ್ಲ. ಭೂಮಿಯಲ್ಲಿ ಕತ್ತವರೆಗೂ ಊನ್ ಬಿಟ್ಟರು ಕೂಡ ಒಪ್ಪಲ್ಲ, ನಮ್ಮ ವಿಶ್ವಕರ್ಮ ನಮ್ ದೇವರಲ್ಲ ಅಂತಾರ. ಅಂತವ್ರ ಬ್ರಹ್ಮಜ್ಞಾನಿಗಳು ಹೆಂಗಾಗ್ತಾರೆ? ಬ್ರಾಹ್ಮಣರು ಹೆಂಗಾಗ್ತಾರೆ? ಬ್ರಾಹ್ಮಣರೇ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ನಾನು ಇದು ಡಿಬೇಟಿಂಗ್ ಕರೆದು ಬರ್ತೀನಿ. ಯಾರಾದ್ರೂ ಡಿಬೇಟ್ ಟಿವಿ ಅಲ್ಲಾದ್ರೆ ಪಬ್ಲಿಕ್ ವೇದಿಕೆಯಲ್ಲಿ ಕೊಟ್ರೆ ನಾನು ಇದನ್ನ ವಾದ ಮಾಡ್ತೀನಿ. ಅವ್ರನ್ನ ಒಪ್ಸಿ ಅವ್ರಿಗೆ ವಿಶ್ವಕರ್ಮ ಭಕ್ತರಾಗಿ ಮಾಡಿಸಿ ಅವ್ರ ಬ್ರಾಹ್ಮಣರಾಗಿ ನಾನು ಮಾಡ್ತೀನಿ, ಬ್ರಾಹ್ಮಣ ದೀಕ್ಷೆ ನಾನು ಕೊಡ್ತೇನೆ ಅವ್ರಿಗೆ. ಅವ್ರೆಷ್ಟು ನನಗಿಂತ ಎಷ್ಟು 80 ವರ್ಷ ದೊಡ್ಡವರಾಗ್ಲಿ ಪರವಾಗಿಲ್ಲ. ಅರ್ಥ ಆಯ್ತರ? ಯಾಕಂದ್ರೆ ಮನುಷ್ಯ ಆಯುಷ್ ಪ್ರಮಾಣ 120 ವರ್ಷ, ಈಗ 40 ನನಗಲ್ವಾ, ಇನ್ನು 80 ವರ್ಷ ದೊಡ್ಡವರು ಇದ್ರು ಕೂಡ ನಾನು ಅವ್ರ ಬ್ರಹ್ಮ ದೀಕ್ಷೆ ನಾನು ಕೊಡ್ತೀನಿ. ಬ್ರಹ್ಮಜ್ಞಾನ ಗೊತ್ತಿರೋರೆ ಬ್ರಾಹ್ಮಣರು, ಬ್ರಹ್ಮಜ್ಞಾನ ಗೊತ್ತಿದ್ದವರು ಬ್ರಾಹ್ಮಣರೇ ಅಲ್ಲ. ಅದು ಈಗ ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಯಾವಾಗಲೂ ನಿಮ್ಮ ಜೀವಮಾನದಲ್ಲಿ ಪುರಾಣವನ್ನು ಆಧಾರವಾಗಿ ಎಲ್ಲಿ ತಗೊಂಡ್ರು ಕೂಡ ನೀವು ಸೋಲ್ತೀರಿ. ನೀವು ವಿಷ್ಣು ಪುರಾಣ ಹಿಡ್ಕೊಂಡೋದ್ರೆ ಶಿವಪುರಾಣದವ್ರು ನಿಮ್ಮ ವಿರೋಧ ಮಾಡ್ತಾರೆ, ನಿಮ್ಮನ್ನು ಕಿಂಡಲ್ ಮಾಡ್ತಾರೆ. ಅವರ ಪುರಾಣ ಪ್ರಕಾರ ಅವ್ರನ್ನ ಅವ್ರದ ಶಿವನನ್ನ ಪ್ರಜೆಕ್ಟ್ ಮಾಡ್ತಾ ಇದ್ರೆ ವಿಷ್ಣು ಪುರಾಣದವರು ಅವ್ರನ್ನ ಕಿಂಡಲ್ ಮಾಡ್ತಾರೆ. ಇವರಿಬ್ರು ಕೂಡ ಅಣ್ಣ ತಮ್ಮಂದ್ರೆ, ಒಂದೇ ದೇಶದ ಒಂದೇ ತಾಯಿ ಮಕ್ಕಳು. ಇವರಿಬ್ರು ಹೊಡೆದಾಡ್ಕೊಂಡು ಸತ್ರೆ ಇನ್ನೊಬ್ರಿಗೆ ಯಾರಿಗೂ ಲಾಭ ಇದೆ, ಅದಕ್ಕೆ ಆ ಪುರಾಣಗಳು ಬರೆದಿದ್ದು. ಆ ಪುರಾಣ ಬರೆದವ್ರು ಯಾರಂತ ನೀವು ಊಹೆ ಮಾಡ್ಕೊಳ್ಳಿ. ಅರ್ಥ ಆಯ್ತರಾ? ನೀವು ಒಗ್ಗಟ್ಟಾಗಿ ಇರ್ಕೂಡ್ದು. ಎಲ್ಲ ವೇದ ಕಾಲದಲ್ಲಿ ಏಕದೇವ ಉಪಾಸನೆ ಇತ್ತು, ಎಲ್ಲ ಒಂದೇ ನಮ್ಮ ಒಂದೇ ತಂದೆ ಮಕ್ಕಳಂತಿತ್ತು. ಅದನ್ನ ಈ ರೀತಿ ಡಿಬೇಟ್ ಮಾಡಿ ಡಿವೈಡಿಂಗ್ ರೂಲಿಂಗ್ ಅಂತ ಡಿವೈಡ್ ಅಂಡ್ ರೂಲಿಂಗ್ ಅಂತ ಸಿದ್ಧಾಂತ ಅಂದ್ರೆ ಮಾಡಿದ್ದಾರೆ ತರ ಯೂದರು ಮಾಡಿದ್ದು. ಅವ್ರನ್ನ ಆರ್ಯರು ಅಂತ ಕೆಲವು ಸಿದ್ಧಾಂತಗಳು ಹೇಳ್ತಾ ಇದ್ದಾವೆ. ಆರ್ಯ ದ್ರಾವಿಡ ದ್ರಾವಿಡ ಒಂದು ಸಿವಿಲೈಸೇಷನ್ ಇದೆ ಅಲ್ವಾ, ರೆವಲ್ಯೂಷನ್ ಅಂತ ಅದು ಆತರ ಹೇಳ್ತಾರೆ. ಯಾರು ಏನೇ ಇರಲಿ, ನಾನು ವೈದಿಕನು, ವೇದಗಳನ್ನ ವಿಶ್ವಾಸ ಮಾಡುವನು, ನಾನು ಬ್ರಾಹ್ಮಣ. ಯಾರು ಬ್ರಹ್ಮಜ್ಞಾನ ಪಡ್ಕೊಂಡಿರ್ತಾರೆ ಅವರೇ ಬ್ರಾಹ್ಮಣರು. ನೀವು ಯಾರು ಮಾದಿಗರು ಅಂತ ಹೇಳ್ತಿರಲ್ವಾ, ಮಾದಿಗರು ಮಾಲದವರು ಅಂತ, ಅವರು ಬ್ರಹ್ಮಜ್ಞಾನ ಪಡ್ಕೊಂಡಿದ್ರೆ ಅವರ ಬ್ರಾಹ್ಮಣರು. ನಾನು ಅವನ ಗೌರವ ಕೊಡ್ತೇವೆ ಬ್ರಾಹ್ಮಣ ಅಂತ ಬ್ರಹ್ಮಜ್ಞಾನ ಇದ್ರೆ. ಆದ್ರೆ ಇದ್ದಾರೆ ದೇಶ ದ್ರೋಹಿಗಳು, ವೇದ ದ್ರೋಹಿಗಳು, ಇವ್ರನ್ನ ಬ್ರಾಹ್ಮಣ ಅಂತ ನಾನು ಒಪ್ಪಲ್ಲ. ಅರ್ಥ ಆಯ್ತರಾ? ಅದು ಸಿದ್ದಪ್ಪಾಜಿ ಇದ್ರು ಕೂಡ ಅವ್ರೇನ್ ಮಾಡಿದ್ದಾರೆ, ಅವ್ರು ನಿಮ್ಗೆ ಮೀನು ಮಾಂಸ ತಿನ್ನಿ ಅಂತ ಹೇಳಿದಾರ? ಹೋಗ್ಲಿ, ಅವ್ರು ತಿಂತ ಇದ್ರಾ?
ಅವ್ರೆನ್ನ ಓಡ್ತಾ ಇದ್ರ ನೀವೀಗ ದೇವ್ರ ಹೆಸರಲ್ಲಿ ನೀವೆಲ್ಲ ಮಾಡ್ತಾ ಇದ್ರಿ. ಈ ಸಿದ್ದಪ್ಪಾಜಿ ಅವರು ಕೆಂಪಾಚಾರ್ಯ ಪೂರ್ವನಾಮ, ಅವರು ಅವ್ರ ಎಂತವರು ವಿಶ್ವಕರ್ಮ ವಂಶಿಕರು, ಅವರು ಅಯೋ ಶಿಲ್ಪಕಾರರು, ಅವರು ಲೋಹ ಶಾಸ್ತ್ರವನ್ನೇ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಶಾಸ್ತ್ರಜ್ಞರವರು. ಅಂತವರು ಅವ್ರಿಗೆ ಕೆಲವು ವರ್ಷ ತಪಸ್ ಮಾಡಿ ಬ್ರಹ್ಮಜ್ಞಾನ ಬಂದು ನಿಮ್ಗೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಬಂದ್ರೆ ನೀವು ಅವ್ರ ಹೆಸರು ಹೇಳ್ಕೊಂಡು ಮೀನು ಮಾಂಸ ಮಧ್ಯ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವ್ರು ಕೇಳಿದ್ದಾರೆ ನಿಮ್ಗೆ ನನಗೆ ಬಲಿ ಕೊಡಿ ಅದೆಲ್ಲ ತಿನ್ನಿ ಅಂತ. ನಿಮ್ಗೆ ನಿಮ್ಮ ನೀವು ನಂಬ್ಕೊಂಡ್ರೆ ದೇವ್ರಿಗೆ ನೀವು ಮೋಸ ಮಾಡ್ತಾ ಇದ್ರಲ್ವಾ, ಅನ್ಯಾಯ ಅಲ್ವಾ ಅದು. ನೀವು ಸಿದ್ದಿಬಾಜಿ ಒಕ್ಕಲಾದ್ರೂ ಕೂಡ ನೀವು ಮಾಡಿ ಧರ್ಮ ಕರೆಕ್ಟ್ ಇದ್ರೆ ಬ್ರಹ್ಮಜ್ಞಾನ ಪಡ್ಕೊಂಡ್ರೆ ನೀವು ಬ್ರಾಹ್ಮಣ ಆಗ್ತೀರಿ. ಅರ್ಥ ಇದ್ರಾ? ಶಾಪಗಳಿದೆ ನಮ್ಮವ್ರಿಗೆ, ಸುಮ್ನೆ ಸುಮ್ನೆ ಇರುತ್ತೆ ಶಾಪಗಳು ಎಲ್ಲಿವರೆಗೆ ಇರುತ್ತೆ? ನಿಮ್ಗೆ ಯಾರೋ ಶಾಪ ಕೊಟ್ಟಿದ್ದಾನೆ, ಎಲ್ಲಿವರೆಗೆ ಇರ್ತಾನೆ? ನಿಮ್ ಬ್ರಹ್ಮಜ್ಞಾನ ಇಲ್ದಂತವರೆಗೂ ನಿಮ್ ಶಾಪ ಇರುತ್ತೆ. ನಿಮ್ ಬ್ರಹ್ಮಜ್ಞಾನ ಯಾವಾಗ ನಿಮ್ ಬಂತು ಶಾಪ ಎಲ್ಲ ಭಸ್ಮ ಆಗ್ತದೆ ಅವಾಗ್ಲೇ. ಅರ್ಥ ಆಯ್ತಾ? ನೀವು ವಿಶ್ವಕರ್ಮ ಯಾವಾಗ ಇಟ್ಕೊಂಡಿದ್ದೀ, ನೀವು ಅವ್ರನ್ನ ಪೂಜೆ ಮಾಡ್ತೀರೋ ಆವಾಗ ನಿಮ್ ಶಾಪ ಎಲ್ಲ ಹೋಯ್ತು ಆವತ್ತೆ. ಈಗ ಸರಿ, ಶಾಪ ಇದೆ, ಶಾಪ ಕೊಟ್ಟಿದ್ದಾರೆ, ಯಾರಪ್ಪ ಶಾಪ ಅನ್ಭವಿಸ್ತಾರೆ ತೋರಿಸ್ಬಿಡು, ಒಬ್ಬರನ್ನ ತೋರಿಸ್ಬಿಡಿ. ಇಲ್ಲ ರೀ, ಅವ್ರ ಶಾಪದ ಪ್ರಕಾರ ಅಲ್ಲ ರೀ, ಅವ್ರ ಶಾಪದ ಪ್ರಕಾರ ಒಬ್ಬರನ್ನ ತೋರಿಸ್ಬಿಡಿ. ಊಟಕ್ಕೆ ಇಲ್ದವ್ರಿಗೆ ಬಟ್ಟೆ ಇಲ್ದವ್ರಿಗೆ ತೋರಿಸ್ಬಿಡಿ. ಸುಲ್ಲಂತ ಗೊತ್ತಾಯ್ತಲ್ವಾ, ತಲ್ಪನೆ ಅವೆಲ್ಲ. ಆದ್ರೆ ಇನ್ನೊಂದು, ವಿಶ್ವಕರ್ಮ ವಂಶಸ್ಥರಿಗೆ ಶಾಪಗಳು ಅಂಟೋದಿಲ್ಲ. ಯಾವಾಗ ಎಲ್ಲಿವರೆಗೆ ನಿಮ್ಗೆ ಅಜ್ಞಾನ ಇರುತ್ತೆ ಅದೇ ಅಜ್ಞಾನನೇ ಶಾಪ ನಿಮ್ಗೆ. ಶಾಪ ನಿಮ್ಮಲ್ಲಿರುವಂತ ಅಜ್ಞಾನನೇ ಶಾಪ. ನೀವು ಯಾವಾಗ ಜ್ಞಾನವಂತರಾಗ್ತೀರೋ ಅವಾಗ ನಿಮ್ಗೆ ಯಾವ ಶಾಪ ಆದ್ರೂ ನಿಮ್ಗೆ ನಿಮ್ಮ ಆತ್ಮಗ ಅಂಟೋದಿಲ್ಲ. ಅರ್ಥ ಆಯ್ತಾ? ಸರಿ, ಈಗೇನು ಡೌಟ್ ಇದೆಯಾ? ಇವಾಗ ಇಂದ್ರ ಹೋಗ್ಬಿಟ್ಟು ಕಮಲನಾಳದಲ್ಲಿ ಇವರು ನರಸಿಂಹಸ್ವಾಮಿ ಅಂತ ಹೇಳ್ತಾರೆ. ನೀವು ಹೇಳೋದು ವಿಶ್ವಕರ್ಮನ ಧ್ಯಾನ ಮಾಡಿದ್ರು ಅಂತ. ಯಾರು ಯಾರು? ಇಂದ್ರ ಹೋಗ್ಬಿಟ್ಟು ನಾನು ಹೇಳಿದ್ರ ಬ್ರಹ್ಮ ಈ ಕಡೆ ಎಲ್ಲ ನರಸಿಂಹಸ್ವಾಮಿನ ಧ್ಯಾನ ಮಾಡಿದ್ರು ಅಂತ ಹೇಳ್ತಾರೆ. ಯಾರು? ನಾನು ಹೇಳಿದಿನ ಇಲ್ಲ ಇಲ್ಲ, ಯಾವ್ದೋ ಇದ್ರಲ್ಲಿ ಕೇಳಿದೆ ಸ್ವಾಮಿ, ನಿಮ್ ಸ್ಪೀಚ್ ಎಲ್ಲ ಕೇಳಿದೆ. ನೋಡಿ, ಇಂದ್ರ ನರಸಿಂಹಸ್ವಾಮಿ ಧ್ಯಾನ ಮಾಡುದು, ಇಂದ್ರ ಯಾವ ಕಾಲದವ್ರು, ನರಸಿಂಹಸ್ವಾಮಿ ಯಾವ ಕಾಲದವ್ರು ರೀ? ಇಂದ್ರ ಸತ್ಯಯುಗ ಆರಂಭದಲ್ಲೇ ಹುಟ್ಟತಾರ ಅವರು. ಸೃಷ್ಟಿ ಆದಿಯಲ್ಲೇ ಹುಟ್ಟಿ 33 ಕೋಟಿ ದೇವತೆಗಳಿಗೆ ರಾಜನಾಗಿ ನೇಮಕ ಮಾಡ್ತಾರೆ. ವಿಶ್ವಕರ್ಮ ಪ್ರಾರಂಭದಲ್ಲಿ ಇರ್ತಾರೆ. ನರಸಿಂಹಸ್ವಾಮಿ ಆ ಕಾಲದ ಪುರಾಣದವರು. ಪುರಾಣದ ಕಾಲ ಯಾವುದು? ಹಿರಣ್ಯಕಶ್ಯಪಂದು. ಪ್ರಹ್ಲಾದ ಹುಟ್ಟಿದ ಮೇಲೆ, ಪ್ರಹ್ಲಾದ ಒಂದು ಒಂದಷ್ಟು ವರ್ಷ ಆದ್ಮೇಲೆ ಸಾಯಿ ಸಾಯಕ್ಕೆ ನರಸಿಂಹಸ್ವಾಮಿ ಅವತಾರ ಹುಡ್ತಾರೆ ಅಲ್ವಾ? ಈ ಪುರಾಣ ಉಲ್ಲೇಖ ವೇದದ್ದಲ್ಲ ಇದು, ಪುರಾಣದ ಪ್ರಕಾರ. ಈ ಕಾಲ ಯಾವುದು? ಇಂದ್ರನ ಕಾಲ ಯಾವುದು? ಜಪ ಮಾಡಿದ್ರು ಅಂತ. ಜಪ ಹೆಂಗ್ ಮಾಡ್ತಾರೆ? ನರಸಿಂಹಸ್ವಾಮಿ ಹುಟ್ಟೇ ಇಲ್ಲಲ್ವಾ ನಿಮ್ಮ ಪ್ರಕಾರ? ಇಂದ್ರನ ಅವ್ರ ಆಡಳಿತ ಮಾಡ್ತಾ ಇದ್ದಾಗ ನರಸಿಂಹಸ್ವಾಮಿ ಎಲ್ಲಿದ್ದಾನೆ ಅಂದ್ರೆ ಸುಳ್ಳು ಅಂತ ಗೊತ್ತಾಯ್ತಲ್ವಾ ಅಲ್ಲೇ. ನೀವು ಯಾವಾಗ್ಲೂ ಆ ಮಾಯಿಂದ ಹೊರಬರ್ತಿರೋ ಆವಾಗ ನಿಮ್ ಮೋಕ್ಷ ಸಿಗ್ತದೆ, ಬ್ರಹ್ಮಜ್ಞಾನ ಬರುತ್ತೆ. ಬ್ರಹ್ಮ ಯಾರು ತಿಳ್ಕೋಬೇಕು. ಬ್ರಹ್ಮ ವಿಶ್ವ ಬ್ರಹ್ಮ ಅಂದ್ರೆ 3 ಅರ್ಥಗಳಿದಾವೆ ವೇದಗಳಲ್ಲಿ. ವೇದ ನಿಘಂಟು ಅಲ್ಲಿ ಜ್ಯೇಷ್ಠವಾದದ್ದು ಶ್ರೇಷ್ಠವಾದದ್ದು ಅಂತಿದೆ, ಇನ್ನೊಂದು ಅರ್ಥ ಮಂತ್ರ ಅಂತಿದೆ. ಜ್ಯೇಷ್ಠವಾದದ್ದು ಅಂದ್ರೆ ಜ್ಯೇಷ್ಠ ಅಂದ್ರೆ ಎಲ್ಲ ಯಾವುದು ಇಲ್ಲದ ಸಮಯದಲ್ಲಿ ಶೂನ್ಯದಲ್ಲಿ ಇದ್ದಾಗ ಯಾರು ಮೊದಲಿಗೆ ಇದ್ದಾರೋ ಅವರೇ ಜ್ಯೇಷ್ಠರು. ಯಾರಿದ್ದಾರೆ ಮೊದಲಿಗೆ? ವಿಶ್ವಕರ್ಮ. ಅವರೇ ಜ್ಯೇಷ್ಠ ಅಲ್ವಾ? ಶ್ರೇಷ್ಠರು. ಎಲ್ಲರಿಗಿಂತ ಶ್ರೇಷ್ಠ ಯಾರು ಹೇಳು? ವಿಶ್ವಕರ್ಮ. ವಿಶ್ವಕರ್ಮ ಅಲ್ವಾ ಜ್ಯೇಷ್ಠ ಶ್ರೇಷ್ಠ? ವಿಶ್ವಕರ್ಮ ಅಲ್ವಾ ಅವ್ರನ್ನ ತಿಳ್ಕೊಂಡ್ರೆ ನೀವು ಬ್ರಹ್ಮಜ್ಞಾನ ಬಂತಂತ. ಅವರೇ ಬ್ರಹ್ಮ ಅಂತ ನೀವು ತಿಳ್ಕೊಂಡ್ರೆ ಅದೇ ಬ್ರಹ್ಮಜ್ಞಾನ. ಅವ್ರನ್ನ ಪಡಿಬೇಕಂದ್ರೆ ಮಾರ್ಗ ನಾವು ಹೇಳ್ತೀವಿ, ನಾವು ನಿಮ್ಗೆ ಮಾರ್ಗದರ್ಶನ ಮಾಡ್ತೀವಿ. ನಮ್ಮ ಬ್ರಹ್ಮಜ್ಞಾನ ಆಯ್ತು, ಬ್ರಹ್ಮಜ್ಞಾನ ಬ್ರಹ್ಮ ತಿಳ್ಕೊಂಡ್ರೆ ಬ್ರಹ್ಮ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಗ ಏನು, ಆ ಸಾಧನ ದಾರಿ ಏನಂದ್ರೆ ನಾವು ಹೇಳ್ಕೊಡ್ತೇವೆ. ಅವಾಗ ಅಲ್ಲಿಗೆ ನಿಮ್ಗೆ ಗುರುಗಳು ಬೇಕು ಬ್ರಹ್ಮ ಸಾಧನಕ್ಕೆ, ಬ್ರಹ್ಮ ಪದ ಸಾಧನಕ್ಕೆ, ಮೋಕ್ಷಕ್ಕಾಗಿ ಗುರುಗಳು ಬೇಕಾಗುತ್ತೆ. ಕೆಲವು ಸಾಧನೆ ಪದ್ಧತಿಗಳು ಇರ್ತವೆ, ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸರಿ, ಅರ್ಥ ಆಯ್ತಾ? ಇದು ನಿಮ್ಗೆ ಈ ರೀತಿ ಆ ಪುರಾಣ ವೈರಸ್ ಅನ್ನ ತಲೆಯಿಂದ ತೆಗೆದು ಬಿಡಿ, ಆ ವೈರಸ್ ಡಿಲೀಟ್ ಮಾಡ್ಬಿಟ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿ ವೈದಿಕ ಡೇಟಾ ಫೀಡ್ ಮಾಡ್ಕೊಳ್ಳಿ. ಆವಾಗ ನೀವು ಪುನೀತರಾಗ್ತೀರಿ, ಬ್ರಹ್ಮಜ್ಞಾನ ಬರುತ್ತೆ, ಬ್ರಾಹ್ಮಣರಾಗ್ತೀರಿ. ನಂತರ ವಿಶ್ವಕರ್ಮನ ಕುರಿತು ನೀವು ಸಾಧನ ಮಾಡಕ್ ಹೋದ್ರೆ ಆವಾಗ ನಿಮ್ಗೆ ಮೋಕ್ಷ ಸಿಗ್ತದೆ. ಅದು ಬೇಕು ಎಲ್ಲ ಆತ್ಮಗಳಿಗೆ. ಅರ್ಥ ಆಯ್ತಾ? ಎಲ್ಲ ಆತ್ಮಗಳಂದ್ರೆ ಇಡೀ ನಾನು ಮನುಷ್ಯರಂತೂ ಒಂದೇ ಹೇಳ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಆತ್ಮಗಳೇ. ಅವೆಲ್ಲ ಪನಿಷ್ಮೆಂಟ್ ಆತ್ಮಗಳು, ಪನಿಷ್ಮೆಂಟ್ ಜನ್ಮಗಳು ಅವೆಲ್ಲ.
ನೀವು ಮನುಷ್ಯ ಜನ್ಮ ರೀತಿ ಪನಿಷ್ಮೆಂಟ್ ಮಾಡಿದ್ರೆ ಆ ರೀತಿ ನಾನಾ ವಿಕಾರ ನಾನಾ ತರ ಜೀವಿಗಳಲ್ಲಿ ಹುಟ್ಟಿರಿ, ನೀವು ನಾನಾ ಯೋನಿಗಳಲ್ಲಿ ಹುಟ್ಟಿರಿ, ಅದೆಲ್ಲ ಪನಿಷ್ಮೆಂಟ್. ಅದು ಎಷ್ಟೋ ಜನ್ಮಗಳೈತಿ ಪನಿಷ್ಮೆಂಟ್ ಎಲ್ಲ ಅನುಭವಿಸಿದ ನಂತರ ಮಾನವ ಜನ್ಮ ಬರುತ್ತೆ ನಮ್ಗೆ. ಆ ಮಾನವ ಜನ್ಮ ಬರುವ ಮಾನವ ಜನ್ಮದ ಕೆಲವು ಕೆಲವರು ಹೇಳ್ತಾರೆ ಕೆಲವು ಆಪ್ಷನ್ಸ್ ಇರ್ತಾವ ಅಂತ. ಆಪ್ಷನ್ಸ್ ಏನಂದ್ರೆ 3 ಜನ್ಮ ಇರ್ತಾರೆ, 7 ಜನ್ಮ ಇರ್ತಾರೆ ಅಂತ ಇದು ಇರುತ್ತೆ. ಅದೇನಿಲ್ಲ, ಈ ಜನ್ಮದಲ್ಲಿ ಪಾಪ ಮಾಡ್ಕೊಂಡ್ರೆ ಅಲ್ಲೇ ಮಗಿತು, ಮತ್ತೆ ಅದು ಪನಿಷ್ಮೆಂಟ್ ಗೆ ಕೆಳಕ್ ಹೋಗ್ಬೇಕು ಅಷ್ಟೇ ವಿನ. ಮತ್ತೆ ಮನುಷ್ಯ ಜನ್ಮ ಬಹುದುರ್ಲಭ ಅಂತ ಹೇಳ್ತಾ ಇದಾರಲ್ವ ಉಪನಿಷತ್ತುಗಳು, ಮನುಷ್ಯ ಜನ್ಮ ಬಹುದುರ್ಲಭ ಅಂತ ಹೇಳ್ತಾರಲ್ವಾ. ಆದ್ರಿಂದ ಮನುಷ್ಯ ಜನ್ಮ ಬರೋದೇ ಕಷ್ಟ. ಅದರಲ್ಲಿ ಇದರ ಎಲ್ಲ ಈ ಕಲಿಯುಗದಲ್ಲಿ ಜೂಜು, ಸ್ತ್ರೀ ವ್ಯಾಮೋಹ, ಸ್ತ್ರೀ ವ್ಯಾಮೋಹ, ಜೂಜಾಟ, ಕುಡಿಯೋದು, ತಿನ್ನೋದು ಅಂದ್ರೆ ನಾನ್ ವೆಜ್ ತಿನ್ನೋದು, ಇದೇ ಕಲಿ ಪ್ರಭಾವದಿಂದ ಇದಕ್ಕೆ ಅಡಿಟ್ ಆಗಿದ್ದಾರೆ ಜನರು. ಆದ್ರಿಂದ ಇವ್ರು ಯಾರಿಗೂ ಮೋಕ್ಷ ಅಲ್ಲ, ಪಾಪ ಕೋಪದಲ್ಲೇ ಹೋಗ್ತಾ ಇರ್ತಾರೆ. ಇನ್ನು ಯಾರಿಗೆ ನಿಮ್ಗೆ ಮುಂದಕ್ಕೆ ಹೋಗಲಿ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈ ಜನ್ಮದಲ್ಲಿ ಚೆನ್ನಾಗಿ ಪುಣ್ಯ ಎಲ್ಲ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಈ ಮುಂದಿನ ಜನ್ಮಕ್ಕೆ ಇನ್ನು ಬ್ಯಾಲೆನ್ಸ್ ಉಳಿದಿರ್ತಾರಲ್ವ, ಅದನ್ನ ಸಾಧನೆ ಮಾಡಕ್ಕೆ ಆಪ್ಷನ್ ಕೊಡ್ತಾರೆ ಭಗವಂತನು. ಇದರಲ್ಲೇ ನೀವು ಸಾಧನೆ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಆಪ್ಷನ್ ಎಲ್ಲ ಸಿಗುತ್ತೆ, ನಿಮ್ಗೆ ಪನಿಷ್ಮೆಂಟ್ ತಗೋಬೇಕಷ್ಟೇ. ಯಾವುದೋ ನರಿನೋ ನಾಯಿನೋ ಮತ್ತೆ ಏನು ಹುಲಾನೋ ಹಕ್ಕಿಗೋ ಹೆಂಗ ಹುಟ್ಟಬೇಕಾಗುತ್ತೆ. ಎಷ್ಟು ಸೂಕ್ಷ್ಮ ಸೂಕ್ಷ್ಮಾಂಗ ಜೀವಿ ಪರಾಂಗ ಜೀವಿಗಳು ಇದಾವಲ್ವಾ, ಅವೆಲ್ಲ ಪನಿಷ್ಮೆಂಟ್ ಜನ್ಮಗಳೇ. ಇದಕ್ಕೆ ನಾವು ಹುಷಾರಾಗಿ ಬ್ರಹ್ಮಜ್ಞಾನ ಪಡ್ಕೊಂಡು ಈ ಜನ್ಮದಲ್ಲಿ ನಾವು ಪುಣ್ಯ ಮಾಡ್ಕೊಳಕ್ಕೆ ನೋಡ್ಬೇಕು. ಪುಣ್ಯನು ಬೇಕಾಗಿಲ್ಲ, ಎಲ್ಲ ನಿಷ್ಕರ್ಮ ಯೋಗ ಮಾಡ್ಬೇಕು. ನಿಷ್ಕಾಮ ಕರ್ಮ ಅಂತಾರೆ, ನಿಷ್ಕಾಮ ಕರ್ಮ ಯೋಗ ಮಾಡ್ಬೇಕು, ಆವಾಗ ನಿಮ್ಗೆ ಮೋಕ್ಷ ಸಿಗ್ತದೆ. ಅರ್ಥ ಆಯ್ತಾ? ಸರಿ ಸರ್, ನಿಮಗೆ ಡೌಟ್ ಇದೆಯಾ? ಇನ್ನೇನಿಲ್ಲ ಸರ್. ನೀವು ಕೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆಗಳು. ಈ ಪ್ರಶ್ನೆಗಳು ಎಲ್ಲರೂ ತಲುಪುವಂತೆ ಮಾಡೋಣ. ಆಯ್ತು ಸರ್. ನಮೋ ವಿಶ್ವಕರ್ಮನೇ. ನಮೋ ವಿಶ್ವ